यं शैवाः समुपासते शिवैति ब्रह्मेति वेदान्तिनः बौद्धा बुद्धैति प्रमाणपटवः कर्तेति नैयायिकाः अर्हन्नित्यथ जैनशासनरताः कर्मेति मीमांसकाः सोऽयं वो विदधातु वाञ्छितफलं त्रैलोक्यनाथो हरिः शरणं पवित्रं विततं पुराणं येन भूतस्तरति दुष्कृतानि तेन पवित्रेण शुद्धेन भूताः अतिपाप्मानमरातिन्तरेम सद्गुरुपादुकाभ्यां नमः शङ्करं शङ्कराचार्यम् केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये नमश्रीशङ्कराचार्य गुरुराजाय धीमते अद्वैतामृततृप्ताय ब्रह्मनिष्ठाय तेजसे नमश्रीसच्चिदानन्द गुरुदेवाय वेधसे शाङ्करद्वैतवेदान्त तपोमग्नाय तेजसे श्रीमच्छङ्कर भगवत्पूज्यपादमः सद्गुरुभ्यो नमः श्री श्री सच्चिदानन्देन्द्र सरस्वती सद्गुरुपादुकाभ्यां नमः ಸದ್ಗುರು ಭಕ್ತರು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಹಾಗೂ ಸುರೇಶ್ವರಾಚಾರ್ಯರ ಪರಮ ಭಕ್ತರು ನೈಷಮ್ಯ ಸಿದ್ಧಿಯ ಪ್ರವಚನವನ್ನ ಶ್ರದ್ಧಾಭಕ್ತಿ ಆಧಾರಗಳಿಂದ ಶ್ರವಣ ಮಾಡುತ್ತಾ ಧನ್ಯರಾಗುತ್ತಿರುವಂತ ತತ್ವ ಜಿಜ್ಞಾಸು ಸಾಧಕರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದು ಶೋಭಗನ್ನಾಮ ಸಂವತ್ಸರದಲ್ಲಿ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ ಚತುರ್ಥಿ ತೃತೀಯಾಮೆ ಚತುರ್ಥಿ ಬಂದಿದೆ. ಇಂದು ಸಂಕಷ್ಟ ಹರ ಗಣಪತಿ ವ್ರತವನ್ನು ಮಾಡುವುದಕ್ಕೆ ಶ್ರೇಷ್ಠವಾಗಿರುವಂತಹ ವಾರ ಇಂದು ಬುಧವಾರ. ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದಿನ ನೈಶ್ಚರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಹೆಸರೇ ನೈಶ್ಚರ್ಮ್ಯ ಸಿದ್ಧಿ. ಸುರೇಶ್ವರಾಚಾರ್ಯರು ಗುರುಗಳನ್ನ ಮಿಂಚಿದ ಶಿಷ್ಯರು. ಪೂರ್ವಾಶ್ರಮದಲ್ಲಿ ಇವರು ಕರ್ಮವಾದಿಗಳಾಗಿದ್ದರು. ಶಂಕರರಿಂದ ಸೋಲಿಸಲ್ಪಟ್ಟವರಾಗಿ
ಕರ್ಮವಾದದ ಜೊಳ್ಳುತನವನ್ನು ಅರ್ಥ ಮಾಡಿಕೊಂಡು ಅನಂತರ ಇವರು ಸನ್ಯಾಸಿಗಳಾಗಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಂದಲೇ ಸನ್ಯಾಸ ದೀಕ್ಷೆಯನ್ನು ಸ್ವೀಕಾರ ಮಾಡಿ ಸುರೇಶ್ವರ ಎನ್ನುವ ಹೆಸರಿನಿಂದ ವಿರಾಜಮಾನರಾಗಿರುವ ತಪಸ್ವಿಗಳು ಜ್ಞಾನಿ ಪುಂಗವರು ಇವರ ಅನೇಕ ಗ್ರಂಥಗಳ ಪೈಕಿ ಮೇರು ಗ್ರಂಥ ನೈಷ್ಕರ್ಮ್ಯ ಸಿದ್ಧಿ ಅದ್ಭುತವಾದ ಗ್ರಂಥ. ಇದನ್ನ ಕುರಿತು ಉಪನ್ಯಾಸವನ್ನು ಮಾಡ್ತಾ ಇದ್ದೇವೆ, ಮುಂದುವರ್ತಾ ಇದ್ದೀನಿ. ಮತ್ತೆ ಸುರೇಶ್ವರಾಚಾರ್ಯರ ಸಿದ್ಧಾಂತ ಆತ್ಮಜ್ಞಾನದಿಂದಲೇ ವಿದ್ಯಾನಿವೃತ್ತಿ. ಆತ್ಮಜ್ಞಾನವೆಂದರೆ ವಸ್ತು ತಂತ್ರಜ್ಞಾನ. ಆತ್ಮಜ್ಞಾನದ ಜೊತೆಯಲ್ಲಿ ಕರ್ಮಗಳಾಗಲಿ ಉಪಾಸನೆಗಳಾಗಲಿ ಬೆರೆಯುವಂತಿಲ್ಲ. ಆತ್ಮಜ್ಞಾನವು ಸ್ವತಂತ್ರವಾಗಿ ಮೋಕ್ಷ ಪ್ರಾಪ್ತಿಗೆ ಸಾಧನ ಅಂದು ಇದರ ಮೇಲೆ ಆಕ್ಷೇಪಣೆ ಮಾಡ್ತಾ ಇದ್ದ. ಸುರೇಶ್ವರಾಚಾರ್ಯರ ಕಾಲದಲ್ಲಿಯೂ ಅನೇಕ ಜನ ಕರ್ಮಜ್ಞಾನ ಸಮುಚ್ಚಯವಾದಿಗಳಿದ್ದರು, ಅದನ್ನೆಲ್ಲ ಖಂಡನೆ ಮಾಡ್ತಾ ಇದ್ದ. ಇದು ಪೂರ್ವ ಪಕ್ಷ ಶುರು ಮಾಡಿದ್ದೇವೆ, ಮುಂದುವರಿಸ್ತಾ ಇದ್ದೀನಿ. ಮತ್ತು ಕಾಮ್ಯ ಕರ್ಮ ಫಲಂ ತಸ್ಮಾತ್ ದೇವಾದೀಮಂ ನ ಚೌಕತಿ ನಿಷಿದ್ಧಸ್ಯ ನಿರಸ್ತತ್ವಾತ್ ನಾರಕೀಂ ನೈತ್ಯ ಧೋಜನಿಂ. ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಜ್ಞಾಪಕ ಇಟ್ಕೋಬೇಕು. ಮೋಕ್ಷವೆಂದರೇನು? ಪುನರ್ಜನ್ಮ ರಾಹಿತ್ಯಂ ಮೋಕ್ಷ, ಪುನಃ ಹುಟ್ಟದಿರುವುದೇ ಮೋಕ್ಷ. ಮನುಷ್ಯನ ಹುಟ್ಟಿ ಬೇಕಾದಷ್ಟು ತರಹದ ದುಃಖಗಳನ್ನು ಅನುಭವ, ಬರೀ ದುಃಖ, ಸುಖ ಇಲ್ವೇ ಇಲ್ಲ. 1% ಸುಖ ಅದು ಸುಖಾಭಾಸ, 99% ದುಃಖ. ಇಂಥ ಸಂಸಾರದಲ್ಲಿ ದುಃಖಗಳನ್ನೆಲ್ಲ ಅನುಭವಿಸಿ ಸಾಕಪ್ಪ, ನನ್ಗಿನ್ನು ಸ್ವರ್ಗ ಬೇಡ, ಪುನರ್ಜನ್ಮ ಬೇಡ, ಮೋಕ್ಷವೇ ಬೇಕು ಅಂತ ಹೊರಟಿದ್ದಾನಲ್ಲ ಅವನಿಗಾಗಿ ವೇದಾಂತ ಶಾಸ್ತ್ರ. ಪೂರ್ವ ಪಕ್ಷ ಹೇಳ್ತಾ ಇದ್ದಾನೆ, ಪುನರ್ಜನ್ಮವನ್ನ ತಪ್ಪಿಸಿಕೊಳ್ಳಬೇಕಾದರೆ ಅದು ಖಂಡಿತ ಜ್ಞಾನದಿಂದ ಸಾಧ್ಯವಿಲ್ಲ, ಕರ್ಮಗಳಿಂದಲೇ ಸಾಧ್ಯ. ಯಾಕಪ್ಪ ಅಂದ್ರೆ ಕಾಮ್ಯ ಕರ್ಮ ಫಲಂ ತಸ್ಮಾತ್ ದೇವಾದೀಮಂ ನ ಚೌಕತಿ ನಿಷಿದ್ಧಸ್ಯ ನಿರಸ್ತತ್ವಾತ್ ನಾರಕೀಂ ನೈತ್ಯ ಧೋಜನಿ. ಶ್ಲೋಕಾರ್ಥ ಹೇಳಿದ್ದೇನೆ, ಮತ್ತಿವತ್ತು ಪದಚ್ಛೇದವನ್ನ ಮಾಡಿ ಅನ್ವಯವನ್ನು ಹೇಳಿ ಭಾವಾರ್ಥವನ್ನು ಹೇಳಿ ವಿವರಣೆಯನ್ನು ಕೊಡ್ತಾ ಇದ್ದೇನೆ. ಶ್ಲೋಕ ಪರಿಚ್ಛೇದ ಮಾಡ್ತೀನಿ ನೋಡ್ಕೊಳ್ಳಿ. 11ನೇ ಶ್ಲೋಕ, ಕಾಮ್ಯ ಕರ್ಮ ಫಲಂ ತಸ್ಮಾದ ದೇವಾದಿ ಸ್ವಾರಸ್ಯ ನೋಡಿ, ದೇವಾದೀಮಂ ಅಂತಿದೆ, ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮಗು ಪದಚ್ಛೇದ ಮಾಡಪ್ಪ ಅಂದ್ರು, ನಾ ದೇವಾದೀನ್ ಮಾಡ್ಬಿಟ್ಟೆ ತಪ್ಪು, ದೇವಾದೀನ್ ಅಲ್ಲ, ದೀರ್ಘ ಬೇಡ, ದೇವಾದಿ ಪ್ಲಸ್ ಇಮಂ ದೇವಾದೀಮಂ. ಎಷ್ಟು ಚೆನ್ನಾಗಿ ನ ಧೌಕತಿ ನಿಷಿದ್ಧಸ್ಯ ನಿರಸ್ತತ್ವಾದ ನಾರಕೀಂ ನ ಏತಿ ಅಧೋಜನಿ. ಮತ್ತೊಮ್ಮೆ ಶ್ಲೋಕ ಹೇಳಿ ಪದಚ್ಛೇದ ಮಾಡ್ತೀನಿ ನೋಡ್ಕೊಳ್ಳಿ. ಶ್ರೀ ಸುರೇಶ್ವರಾಚಾರ್ಯ ಉವಾಚ, ಕಾಮ್ಯ ಕರ್ಮ ಫಲಂ ತಸ್ಮಾತ್ ದೇವಾದೀಮಂ ನ ಚೌಕತಿ ನಿಷಿದ್ಧಸ್ಯ ನಿರಸ್ತತ್ವಾತ್ ನಾರಕೀ ನೈತ್ಯ ಧೋಜನಿ. ಇದು ಕರ್ಮವಾದಿಗಳಾದ ಪೂರ್ವ ಪಕ್ಷಿಗಳ ಮಾತು. ಪದವಿಭಾಗ ಕಾಮ್ಯ ಕರ್ಮ ಫಲಂ ತಸ್ಮಾತ್ ದೇವಾದಿ ಇಮಂ ನ ಚೌಕತೆ. 6
نشدسيا نرستتوات نارجيم ن يتي أدوجنيم هنالو بدغلين نجد واجي نبشوك يستو بندر واجي ودتا پورن واجي نبشوك إيغا أنو يمن هد نوڑكو تفمات كامي كرم فلم ديبادي إمام ممكشم نا دوكتي نشدسي كرم نرستتوات أدو جنم ناركيم غتيم نا يتي ممكشم آجر وسادكا ಸನ್ಯಾಸವನ್ನ ಸ್ವೀಕಾರ ಮಾಡುವುದು ಬೇಡ. ತತ್ವ ಜಿಜ್ಞಾಸವಾಗಿರುವ ಸಾಧಕನು ಅಧ್ಯಾತ್ಮ ಸಾಧಕನು ವೇದಾಂತ ಓದುವುದು ಬೇಡ. ಬ್ರಹ್ಮ ಜ್ಞಾನಕ್ಕಾಗಿ ಪ್ರಯತ್ನ ಮಾಡುವುದು ಬೇಡ. ಅಲ್ಲಿ ಬೇಕಾದ್ದೇನು? ಮೋಕ್ಷ. ಹುಟ್ಟಬಾರದು. ಹುಟ್ಟಬಾರದು ಅಂತಂದ್ರೆ ಹುಟ್ಟುವುದಕ್ಕೆ ಕಾರಣವಾಗಿರುವ ಕರ್ಮಗಳನ್ನೆಲ್ಲ ಬಿಟ್ಟು ಬಿದ್ದೀನಿ. ಕಾಮ್ಯ ಕರ್ಮ ಫಲಂ, ಕಾಮ್ಯ ಕರ್ಮಗಳ ಫಲ. ಈ ಜನ್ಮದಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಅನೇಕ ಕಾಮ್ಯ ಕರ್ಮಗಳನ್ನ ಮಾಡುತ್ತಿದ್ದರೆ ಅಂಥವನಿಗೆ ಮುಂದಿನ ಜನ್ಮದಲ್ಲಿ ಆಯಾ ಫಲವಾಗುತ್ತೆ. ಕಾಮಾನ್ಯ ಕಾಮಯತೆ ಮನ್ಯಮಾನ ಸಕಾಮಭಿ ಜಾಯತೆ ತತ್ರ ತತ್ರ. ಚೆನ್ನಾಗಿದೆ. ನಾನು ಈ ಜನ್ಮದಲ್ಲಿ ಒಂದು ಒಳ್ಳೆ ಕರ್ಮ ಮಾಡಿದ್ದೆ, ದೇವಸ್ಥಾನ ಕಟ್ಟಿಸಿದೆ, ಮುಂದಿನ ಜನ್ಮದಲ್ಲಿ ದೇವಲೋಕದಲ್ಲಿ ಸ್ಥಾನ ದಾನ ಧರ್ಮಗಳನ್ನ ಕಾಮ್ಯ ದೃಷ್ಟಿ ಮಾಡ್ತಾ ಬಂದೆ. ಒಂದು ದಂಪತಿಗಳಿಗೆ ಮದುವೆ ಮಾಡಿಸ್ದೆ, ಮುಂದಿನ ಜನ್ಮದಲ್ಲಿ ದೇವತೆಯಾಗಿ ಹುಟ್ಟುತ್ತೇನೆ. ಈ ಜನ್ಮದಲ್ಲಿ ಮಾಡಿದ ಕಾಮ್ಯ ಕರ್ಮಗಳಿಂದ ಅವನಿಗೆ ಮುಂದಿನ ಜನ್ಮದಲ್ಲಿ ಒಳ್ಳೆ ಫಲವಾಗುತ್ತೆ. ಇವನು ಕಾಮ್ಯ ಕರ್ಮಗಳನ್ನೇ ಬಿಟ್ಟುಬಿಟ್ಟಿದ್ದಾನೆ. ಯಾವ ಕಾಮ್ಯ ಕರ್ಮಗಳನ್ನು ಮಾಡಬಾರನು? ಕರೆಕ್ಟ್. ಯಾರು? ಮುಮುಕ್ಷು. ಕಾಮ್ಯ ಕರ್ಮಗಳನ್ನ ಮಾಡದಿರುವುದರಿಂದ ಅದರ ಫಲವಾಗಿರುವ ದೇವಾದಿ ದೇವ ಜನ್ಮ ಅಥವಾ ಪಿತೃಜನ್ಮ ಅಥವಾ ಮತ್ತೊಂದು ಜನ್ಮ ದೇವಲೋಕದಲ್ಲಿ ಅವನು ಹುಟ್ಟುವುದಿಲ್ಲ. ಯಾಕೆ? ಕರ್ಮವನ್ನೇ ಮಾಡಿದ್ದು. ಎಷ್ಟು ಚೆನ್ನಾಗಿದ್ದೀನಿ. ಕರ್ಮಗಳಿಗೂ ಜನ್ಮಾಂತರಕ್ಕೂ ನಂಟು. ಕಾಮ್ಯ ಕರ್ಮಗಳನ್ನ ಬಿಟ್ಟಿರುವುದರಿಂದ ಇವನಿಗೆ ಉತ್ತಮವಾಗಿರುವ ದೇವಯೋನಿಯಲ್ಲಿ ಜನ್ಮವಿಲ್ಲ. ಸರಿ. ನಾರಕೀಂ ಗತಿಂ, ಇನ್ನು ನರಕ ಇದೆಯಲ್ಲ. ಇವು ರಾಮಚಂದ್ರ ಸ್ವರ್ಗ ನರಕ ಸ್ವರ್ಗ ನರಕ ಕಟ್ಟಿಟ್ಟ ಬುತ್ತಿ. ನಮಗೆ ಗೊತ್ತಿಲ್ಲ, ಬೇಕಾದ ಪಾಪ ಕರ್ಮ ಮಾಡ್ತಾ ಇದ್ದೇವೆ. ಶ್ರೀರಾಮ್ ಜೈ ರಾಮ್ ಜಯ ಜಯರಾಮ್. ಈ ಪಾಪ ಕರ್ಮಗಳಿಂದ ಅಂಥವರಿಗೆ ನರಕ ಗತಿಯಾಗುತ್ತದೆ. ಇವನೇ ಮಾಡಿದ್ದಾನೆ. ನಿಷಿದ್ಧಸ್ಯ ನಿರಸ್ತತ್ವಾತೆ, ನಿಷಿದ್ಧ ಕರ್ಮಗಳನ್ನ ನಿರಸ್ತ ತತ್ವಾತ್ ಬಿಡಬೇಡ. ಸುಳ್ಳು ಹೇಳ್ತಾ ಇಲ್ಲ, ಅನ್ಯಾಯ ಮಾಡ್ತಾ ಇಲ್ಲ, ಕಳ್ಳತನ ಮಾಡ್ತಾ ಇಲ್ಲ, ಅತ್ಯಾಚಾರ ಮಾಡ್ತಾ ಇಲ್ಲ, ಗುರುದ್ರೋಹ ಮಾಡ್ತಾ ಇಲ್ಲ, ಗುರುಗಳಿಗೆ ವಂಚನೆ ಮಾಡ್ತಾ ಇಲ್ಲ. ಇವೆಲ್ಲವೂ ಪಾಪಕರ್ಮ. ಪಾಪಕರ್ಮ ಒಂದು ಕೋಟಿ ಇದೆ, ಪುಣ್ಯಕರ್ಮ ಸಾವಿರ ಇದೆ. ಎರಡನ್ನು ಬಿಟ್ಕೊಡುವಂತ ಪೂರ್ವಪಕ್ಷಿ. ಪುಣ್ಯಕರ್ಮ ಬಿಟ್ಟದ್ದರಿಂದ ಸ್ವರ್ಗಲೋಕ ಇಲ್ಲ, ಪಾಪಕರ್ಮ ಬಿಟ್ಟದ್ದರಿಂದ ಇವನಿಗೆ ಅಧೋಜನಿಂ ಅಧೋ ಜನ್ಮ ನೀಚ ಜನ್ಮ ನ ಯೇತಿ ಹೊಂದುವುದಿಲ್ಲ. ನೋಡಿ ಅರ್ಥ ಆಗ್ತೇನೆ. ಕಾಮ್ಯ ಕರ್ಮ ಫಲಂ, ಕಾಮ್ಯ ಕರ್ಮಗಳ ಫಲವಾಗಿರುವಂತಹ ದೇವಾದಿ ಜನ್ಮ ದೇವತೆಗಳ ಮುಂತಾದ ಜನ್ಮವು ಇಮಂ ಈ ಮುಮುಕ್ಷುವನ್ನ ನಡ್ಡೌಕತೆ ಮುಟ್ಟುವುದಿಲ್ಲ. ತಂಟೆ ಬಗಡೆ ಕರ್ಮ ಮಾಡಿದರೆ ಫಲ, ಕರ್ಮವನ್ನೇ ಮಾಡಿದೆ. ಹಾಕಿದ್ರೆ ಯಾವ ಮನುಷ್ಯ ಕಳ್ಳತನ ಮಾಡಿಲ್ಲವೋ, ಅನ್ಯಾಯ ಮಾಡಿಲ್ಲವೋ,
ಸರ್ಕಾರಕ್ಕೆ ದ್ರೋಹ ಮಾಡಿಲ್ಲವೋ ಅಂತವನ ತಂಟೆಗೆ ಪೊಲೀಸರು ಬರಲಿಲ್ಲ. ಯಾಕೆ? ತಪ್ಪೇ ಮಾಡಿಲ್ಲ. ಯಾವ ಮನುಷ್ಯ ತಪ್ಪು ಮಾಡಿದ್ದಾನೋ ಅವನಿಗೆ ಶಿಕ್ಷೆಯಾಗುತ್ತದೆ. ಜನ್ಮಾಂತರವೇ ಶಿಕ್ಷೆ. ಜನ್ಮಾಂತ ಎರಡು ತರಹ, ಒಂದು ದೇವಯೋನಿ, ಮತ್ತೊಂದು ಆಸುರಯೋನಿ. ದೇವಯೋನಿ ಹುಟ್ಟಬೇಕಾದ್ರೆ ಪುಣ್ಯಕರ್ಮ ಮಾಡಿರ್ಬೇಕು, ಕಾಮ್ಯಕರ್ಮ. ಯಾವ ಕಾಮ್ಯಕರ್ಮವನ್ನು ಮಾಡುತ್ತಿಲ್ಲ, ಆದ್ದರಿಂದ ಪುಣ್ಯ ಜನ್ಮವಿಲ್ಲ. ಪಾಪ ಕರ್ಮಗಳನ್ನು ಬಿಟ್ಟು ಬಿಟ್ಟಿರೋಣದರಿಂದ ಇವನಿಗೆ ಅಧೋ ಜನ್ಮ ನಾರಕಿ ಸ್ತ್ರೀಲಿಂಗ, ನರಕಕ್ಕೆ ಸಂಬಂಧಪಟ್ಟಂತ ನೀಚ ಜೋನಿಗಳಿಲ್ಲ. ಗೊತ್ತಾಯ್ತಾ? ನೋಡಿ, ಮುಮುಕ್ಷವಾದವನಿಗೆ ಜನ್ಮಾಂತರ ರಾಹಿತ್ಯ. ಯಾಕೆ? ಜನ್ಮಾಂತರಕ್ಕೆ ಹೇತುವಾಗಿರುವ ಕಾಮ್ಯ ಕರ್ಮಗಳನ್ನು ಬಿಟ್ಟಿದ್ದಾನೆ, ನಿಷಿದ್ಧ ಕರ್ಮಗಳನ್ನು ತ್ಯಾಗ ಮಾಡಿದ್ದಾನೆ. ಹಿಂದೆ ಪೂರ್ವ ಮುಂದಕ್ಕೆ ಹೋಗೋಣ. ಅಷ್ಟೇ ಪ್ರಾರಬ್ಧ ಏನ್ ಮಾಡ್ಬೇಕು ಅಂದ್ರೆ ಅನುಭವಿಸ್ಬೇಕು. 12ನೇ ಶ್ಲೋಕ, ವರ್ತಮಾನಮಿದಂ ಯಾಭ್ಯಾಂ ಶರೀರಂ ಸುಖ ದುಃಖದಂ ಆರಬ್ಧಂ ಪುಣ್ಯ ಪಾಪಾಭ್ಯಾಂ ಭೋಗಾದೇವತಯೋ ಕ್ಷಯ. ಎಷ್ಟು ಚೆನ್ನಾಗಿದೆ! ಇನ್ನೊಮ್ಮೆ ಮತ್ತೆ ನೋಡ್ಕೊಳ್ಳಿ. ವರ್ತಮಾನಮಿದಂ ಯಾಭ್ಯಾಂ ಶರೀರಂ ಸುಖ ದುಃಖದಂ ಆರಬ್ಧಂ ಪುಣ್ಯ ಪಾಪಾಭ್ಯಾಂ ಭೋಗಾದೇವ ತಯೋ ಕ್ಷಯ. ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಶ್ಲೋಕ ಓದು ಉಂಟು. ನಾನು ಓದ್ಕೊಂಡು ಬಂದೆ, ನಾಲ್ಕನೇ ಪಾದವನ್ನು ಹೇಳಿದೆ. ಭೋಗಾದೇವ ತಯೋಕ್ಷಯ ಅಂದೆ, ಗಟ್ಟಿಯಾಗಿ ಹೇಳುವಂತ. ಭೋಗಾದೇವ ತಯೋಕ್ಷಯ ತಪ್ಪು, ಹಾಗೆ ಓದಬಾರ್ದು. ವಿಸರ್ಗದ ಮುಂದೆ ಶಕಾರ ಬಂದಾಗ ನಿಲ್ಲಿಸಿ ಹೇಳಬೇಕು. ಪಾಠ ಮಾಡಿದ ಇಲ್ಲಿ ಪದವಿಭಾಗವನ್ನು ಮಾಡ್ತೇನೆ. ವರ್ತಮಾನಂ ಇದಂ ಯಾಭ್ಯಾಂ ಶರೀರಂ ಸುಖ ದುಃಖದಂ ಆರಬ್ಧಂ ಪುಣ್ಯ ಪಾಪಾಭ್ಯಾಂ ಭೋಗಾತೆ ಏವ ತಯೋ ಕ್ಷಯ. 11 ಪದಗಳಿಂದ ಸಿದ್ಧವಾಗಿರುವ ಶ್ಲೋಕವಿದು. ಇವೆಲ್ಲವೂ ಕೂಡ ಪೂರ್ವ ಪಕ್ಷದ ಶ್ಲೋಕಗಳು. ಇದಂ ಸುಖ ದುಃಖದಂ ವರ್ತಮಾನಂ ಶರೀರಂ ಯಾಭ್ಯಾಂ ಪುಣ್ಯ ಪಾಪಾಭ್ಯಾಂ ಆರಬ್ಧಂ ತಯೋ ಭೋಗಾತೆ ಏವ ಕ್ಷಯ. ಬ್ಯೂಟಿಫುಲ್. ಇದಂ ಈ ವರ್ತಮಾನಂ ಇರುವಂತ ಶರೀರ ಬದುಕಿದೆ, ವ್ಯವಹಾರ ಮಾಡ್ತಾ ಇದ್ದೀರಿ. ಆ ಶರೀರಕ್ಕೆ 20 ವರ್ಷ, 40, 50, 80, 90, 100, 106 ವರ್ಷ ಆಯುಷ್ಯ. ಇದು ಪ್ರಾರಬ್ಧ ಕರ್ಮದ ಫಲ. ಪ್ರಾರಬ್ಧ ಅಂದ್ರೇನು? ಯಾಭ್ಯಾಂ ಪುಣ್ಯ ಪಾಪಾಭ್ಯಾಂ, ಯಾವ ಹಿಂದಿನ ಜನ್ಮದಲ್ಲಿ ಮಾಡಿರುವ ಪುಣ್ಯ ಪಾಪ ಕರ್ಮಗಳಿಂದ ಈ ಶರೀರ ಉಂಟಾಗಿದೆಯೋ. ಈ ಶರೀರ ಹೇಗಿದೆ? ಸುಖ ದುಃಖದಂ. ರಾಮಚಂದ್ರ ಏನ್ ಶರೀರವನ್ನು ನೋಡ್ಕೊಂಡ್ಬಿಟ್ರೆ, ಸುಖ ದುಃಖ ಸುಖ ದುಃಖ ಸುಖ ದುಃಖ. ಸುಖವಲ್ಲ, ಸುಖಾಭಾಸ ದುಃಖ, ಸುಖಾಭಾಸ ದುಃಖಮೇವ ಭಗವಂತನ ವಾಣಿ, ಗೀತಾಚಾರ್ಯನ ಮಾತು. ಏನಂತ? ಏಹಿ ಸಂಸ್ಪರ್ಶ ಯಾ ಭೋಗಾ ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂಟೇಯ ನತೇಶು ರಮತೆ ಉತಃ. ವಿವೇಕಿಯಾದ ಬುದ್ಧಿವಂತನಾದ ಮುಮುಕ್ಷ ಸಾಧಕನು ಈ ಇಂದ್ರಿಯ ವಿಷಯ ಭೋಗಗಳಲ್ಲಿ ಖಂಡಿತ ಮಗ್ನಾಗಿರಬಾರದು. ಎಷ್ಟು ಬೇಕೋ ತಿನ್ಕೊಂಡು ಹೋಗ್ತಿರ್ಬೇಕು, ಏನ್ ಬೇಕೋ ನೋಡ್ತಿರ್ಬೇಕು.
ಉದ್ದೇಶಪೂರ್ವಕವಾಗಿ ಸಿನಿಮಾ ನೋಡುವುದಕ್ಕಾಗಿ ಹೋಗಬಾರ್ದು. ಹೋಟ್ಲು ಹೋಗಿ ರುಚಿಗೋಸ್ಕರವಾಗಿ ತಿನ್ನಬಾರ್ದು. ಏನು ಆಗುದಿಲ್ಲ ಅಂತಾರೆ, ಅದ ಯಾರ ಮಾತನ್ನು ಕೇಳಬೇಕು. ಈ ಸುಖ ದುಃಖಗಳನ್ನ ಉಂಟು ಮಾಡುತ್ತಿರುವ ಈ ಶರೀರವು ಯಾವ ಪುಣ್ಯ ಪಾಪ ಕರ್ಮಗಳಿಂದ ಉಂಟಾಗಿದೆಯೋ ಅವುಗಳನ್ನ ಭೋಗಾದೇವ ಅನುಭವಿಸ್ಬಿಡು, ಚೆನ್ನಾಗಿ ಅನುಭವಿಸ್ಬಿಡು. ಏನ್ ಬೇಕಾದ್ರೂ ಬನ್ನಿ. ಈ ಶರೀರಕ್ಕೆ ಇಂದ್ರಿಯ ಮನೋಬುದ್ಧಿಗಳೆಂಬ ಸಂಘಾತಕ್ಕೆ ಏನೇನಾಗ್ತಾ ಇದೆಯೋ ಎಲ್ಲವನ್ನೂ ಅನ್ಬೋದು. 170 ವರ್ಷ ಬದುಕಿದೆಯ ಸಂತೋಷ, ರಾಜ್ಯ ಪದವಿ ಬಂತ ಸಂತೋಷ, ಪ್ರಶಸ್ತಿ ಬಂತ ಸಂತೋಷ, ಅವಮಾನವಾಯ್ತ ಸಂತೋಷ, ರೋಗಗಳು ಬಂದ್ವ ಸಂತೋಷ, ಆರೋಗ್ಯವಾಗಿ ಏನ್ ಬಂದ್ರೂ ಕೂಡ ಹೋಗಾದ್ರೆ ಕಂಪ್ಲೇಂಟ್ ಇಲ್ಲ ಅನುಭವಿಸ್ತು. ಅನುಭವಿಸ್ಬಿಟ್ರೆ ಪ್ರಾರಬ್ಧ ಕ್ಷಯವಾಯ್ತು, ಮುಂದೆ ಹುಟ್ಟುವುದಕ್ಕೆ ಕಾಮ್ಯ ಕರ್ಮ ಮಾಡಿಲ್ಲ ಆದ್ದರಿಂದ ಹುಟ್ಟುವುದಿಲ್ಲ, ಪಾಪ ಕರ್ಮವನ್ನು ಬಿಟ್ಟಿದ್ದಾನೆ ನೀಚ ಜೀವನ ಹೇಳಿ, ಆದ್ದರಿಂದ ಅಂತವನಿಗೆ ಮೋಕ್ಷವಾಯ್ತಲ್ಲ. ಮೋಕ್ಷವನ್ನ ವೇದಾಂತಿಗಳಾದ ನೀವು ಪ್ರಾಪ್ಯವಲ್ಲ ಉತ್ಪಾದ್ಯವಲ್ಲ ಅಂತ ಹೇಳ್ತಾರೆ. ಸ್ವತಃ ಸಿದ್ಧವಾಗಿರುವ ಮೋಕ್ಷಕ್ಕೆ ಆತ್ಮಜ್ಞಾನ ಯಾಕೆ ಬೇಕು? ಆತ್ಮಜ್ಞಾನ ಬೇಕಾಗಿಲ್ಲ, ಆತ್ಮಜ್ಞಾನಕ್ಕಾಗಿ ಶ್ರಮ ಪಡುವುದು ಮೂರ್ಖತನ ಅಂತ ಇದ್ದಾನೆ ಪೂರ್ವಪಕ್ಷಿ. ಅರ್ಥವಾಯ್ತಲ್ವೇ? ವರ್ತಮಾನಮಿದಂ ಯಾಭ್ಯಾಂ ಶರೀರಂ ಸುಖ ದುಃಖದಂ ಆರಬ್ಧಂ ಪುಣ್ಯ ಪಾಪಾಭ್ಯಾಂ ಭೋಗಾದೇವ ತಯೋ ಕ್ಷಯ. ಇಲ್ಲಿ ದ್ವಿವಚನ ರೂಪವಿದೆ ನೋಡಿ, ಯಾಭ್ಯಾಂ ಒಂದು, ಪುಣ್ಯ ಪಾಪಾಭ್ಯಾಂ ಎರಡು, ತಯೋ ಮೂರು. ಯಾಭ್ಯಾಂ ಪುಣ್ಯ ಪಾಪಾಭ್ಯಾಂ, ಹಿಂದಿನ ಜನ್ಮಗಳಲ್ಲಿ ಮಾಡಿರುವ ಯಾವ ಪುಣ್ಯ ಪಾಪ ಕರ್ಮಗಳ ಫಲವಾಗಿ ಈ ಜನ್ಮದಲ್ಲಿ ಶರೀರ ಬಂದು ವ್ಯಾಪಾರ ನಡೀತಾ ಇದೆಯೋ ಇಲ್ಲಿ ಆ ಎಲ್ಲ ಫಲಗಳನ್ನು ಭೋಗ ಅನುಭವಿಸ್ಬೇಕು. ಎಷ್ಟು ಕಷ್ಟ ನೋಡಿ, ಇದು ಏನೋ ಸುಖ ಬಂತು ಆನಂದವಾಗಿದ್ದೆ, ದುಃಖ ಬಂತು ಎಷ್ಟು ಯಾರೋ ತತ್ತೋದ್ರು, ಏನೋ ದುಡ್ಡು ಕಳ್ಕೊಂಡ, ಏನೋ ರೋಗ ಬಂತು, ಬರೀ ದುಃಖ. ದುಃಖಪಟ್ಟ ಮಾತ್ರಕ್ಕೆ ಪರಿಹಾರವಾಗತ್ತ? ಹತ್ತು ಬಿಟ್ರೆ ಪರಿಹಾರವಾಗತ್ತ? ಇಲ್ಲ. ಆದ ಅನುಭವಿಸ್ಬೇಕು. ಇದು ಜ್ಞಾನಿಗಳ ಸಂದೇಶವೂ ಹೌದು, ಪೂರ್ವ ಮೀಮಾಂಸಕರ ಸಂದೇಶವೂ ಹೌದು. ಬಂದಿರುವ ಎಲ್ಲ ಭೋಗಗಳನ್ನು ಕೈ ತುಂಬಾ ದುಡ್ಡು ಬಂತು ಕಳ್ದುಂಡು ಹೋಯ್ತು, ಮದುವೆ ಮಾಡ್ಕೊಂಡ, ಹತ್ತು ಜನ ಮಕ್ಕಳಾದ್ರು, ಇನ್ನೊಬ್ಬನಿಗೆ ಮದುವೆನೇ ಆಗಿಲ್ಲ, ಮದುವೆ ಆಗಿ 10 ವರ್ಷ ಆದ್ರು ಮಕ್ಕಳಾಗ್ಲಿಲ್ಲ. ಇದಕ್ಕೆಲ್ಲ ಒಂದೇ ಮಾತ್ರವೇನು? ಪ್ರಾರಬ್ಧ ಫಲ. ಏನ್ ಮಾಡ್ಬೇಕು? ಭೋಗ ಅನುಭವಿಸ್ಕೊಂಡು ಹೋಗ್ಬೇಕು. ಅನುಭವಿಸ್ಕೊಂಡು ಹೋದರೆ ಜನ್ಮಾಂತರವಿಲ್ಲ. ಪ್ರಾರಬ್ಧ ಕರ್ಮದ ಫಲಗಳನ್ನ ಅನುಭವಿಸಿಕೊಂಡು ಕ್ಷಯ ಮಾಡ್ಕ, ಕಾಮ್ಯ ಕರ್ಮಗಳನ್ನ ಬಿಟ್ಟು ಬಿಡು, ಒಳ್ಳೆ ಜನ್ಮವಾಗುವುದಿಲ್ಲ. ಪಾಪ ಕರ್ಮಗಳನ್ನು ಬಿಟ್ಟು ಬಿಡು, ಕೆಟ್ಟ ಜನ್ಮವೂ ಆಗುವುದಿಲ್ಲ, ಜನ್ಮಾಂತರವಿಲ್ಲ. ಅದೇ ಮೋಕ್ಷ. ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲವನ್ನು ಹಂಚಿ ಹಾಕ್ಬಿಟ್ಟ ಪೂರ್ವ ಪಕ್ಷ. ಇದು ಪೂರ್ವ ಮೀಮಾಂಸಕರ ಸಿದ್ಧಾಂತ. ಇದರಿಂದ ನಾವು ಕಲಿಯಬೇಕಾದ ಪಾಠವೇನೆಂದರೆ, ನಮಗೆ ಈಗ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಏನೇನು ಬಂದಿದೆಯೋ ಅದನ್ನ ಅನುಭವಿಸೋಣ. ಯಾರತ್ತ ಹೇಳ್ಕೊಂಡು ಹೋಗೋದು ಬೇಡ, ನನ್ಗೆ ಈಗ ಆಗಿಬಿಟ್ಟಿದೆ, ತುಂಬಾ ಕಷ್ಟವಾಗಿದೆ, ಏನ್ ಪಾಪ ಮಾಡಿದ್ದೋ ಏನೋ. ಎಲ್ಲ ಜಾತಿಗೂ ಹಂಗೆ ಹರಿಹರ ಬ್ರಹ್ಮರಿಂದ ಪ್ರಾರಂಭ ಮಾಡಿಕೊಂಡು ಸಾಮಾನ್ಯ ಪ್ರಾಣಿಯವರಿಗೆ ಎಲ್ಲರಿಗೂ ಕೂಡ ಪ್ರಾರಬ್ಧ ಕರ್ಮಗಳಿಗೆ ಅನುಗುಣವಾಗಿ ಫಲವಾಗ್ತಾ ಇದೆ. ಇದನ್ನ ತಿಳ್ಕೊಂಡು ಶಾಂತವಾಗಿ ಅನುಭವಿಸ್ಬೇಕು. ಏನ್ ಬಂದು ಅನುಭವಿಸು, ಹೊಟ್ಟೆ ಹಸುವಾಯ್ತ ಅನುಭವಿಸು, ಹೊಟ್ಟೆ ತುಂಬ ಸಂತೋಷ. ಊಟ ಮಾಡಿ 4 ದಿನವಾಗಿದೆ, ಊಟ ಕೊಡೋರಿಲ್ಲ, ಸಂತೋಷ.
ದಿನ ಮದುವೆ ಮನೆ ಊಟ ಸಂತೋಷ. ಇದು ಸಾವಿರಾರು ಉದಾಹರಣೆ ಕೊಡ್ಬೋದು. ಒಟ್ಟಿನಲ್ಲಿ ಈ ಶರೀರದಲ್ಲಿ ಬಂದಿರುವವರಿಗೂ ಕೂಡ ಸುಖ ದುಃಖ ಸುಖ ದುಃಖ ಬರ್ತಾ ಇರುತ್ತೆ. ಮತ್ತೊಬ್ಬರನ್ನ ನೋಡಿಕೊಂಡು ಜೀವನ ಮಾಡಬೇಡ, ನಿನ್ನ ಪ್ರಾರಬ್ಧವನ್ನ ನೀನು ನೋಡಿಕೊಂಡು ಸಂತೋಷವಾಗಿ ಅನುಭವಿಸ್ಬಿಡು. ಸತ್ತೋದ ಮೇಲೆ ಜನ್ಮಾಂತರವಿಲ್ಲ, ಪ್ರಾರಬ್ಧ ಖಾಲಿಯಾಯ್ತು, ಕಾಮ್ಯ ಕರ್ಮ ಇಲ್ಲ, ನಿಷಿದ್ಧ ಕರ್ಮವೂ ಇಲ್ಲ. ಅಂಥವನಿಗೆ ಜನ್ಮಾಂತರವಿಲ್ಲ, ಅದೇ ತಾನೇ ಮೋಕ್ಷ ಅಂದ್ರೆ. ನೋಡಿ, ವೇದಾಂತಿಗಳು ಮೋಕ್ಷವನ್ನ ಜನ್ಮ ರಾಹಿತ್ಯ ಅಂತ ಹೇಳ್ತಾರೆ, ಅದನ್ನೇ ನಾವು ಹೇಳ್ತಾ ಇದ್ದೇವೆ ಅಂದ್ಬಿಟ ಮುಂದಕ್ಕೆ ಹೋಗ್ತೇನೆ. ಕಾಮ್ಯ ಪ್ರತಿಷಿದ್ಧ ಕರ್ಮ ಫಲತ್ವಾತ್ ಸಂಸಾರಸ್ಯ ತನ್ನಿರಾಸೇನೈವ ಅಶೇಷಾನರ್ಥ ನಿರಾಸಸ್ಯ ಸಿದ್ಧತ್ವಾತ್ ಕಿಂ ನಿತ್ಯ ಕರ್ಮಾನುಷ್ಠಾನೇನ ಇತಿ ಚೇತ್ ತನ್ನ ತತ್ ಅಕರಣಾದಪಿ ಅನರ್ಥ ಪ್ರಸಕ್ತೇ. ಬಹಳ ಫಸ್ಟ್ ಕ್ಲಾಸ್ ಆಗಿದೆ ಆರ್ಗ್ಯುಮೆಂಟ್. ಕಾಮ್ಯ ಕರ್ಮಗಳಿಂದ ಉತ್ತಮ ಜನ್ಮ ಪ್ರಾಪ್ತಿ, ನಿಷಿದ್ಧ ಕರ್ಮಗಳಿಂದ ನೀಚ ಯೋನಿ ಪ್ರಾಪ್ತಿ, ಎರಡನ್ನು ಬಿಟ್ಟು ಬಿಟ್ರೆ ಜನ್ಮವೇ ಇಲ್ಲ, ಜನ್ಮಾಂತರವಿಲ್ಲ, ಅನರ್ಥವೇ ಇಲ್ವಲ್ಲ. ಸಂಸಾರಸ್ಯ ನಿರಸ್ತತ್ವಾದ ಸಂಸಾರವೇ ಇಲ್ಲ. ಎಷ್ಟು ಗ್ರ್ಯಾಂಡ್ ಆಗಿದೆ ನನಗೆ. ಪುನಃ ಹುಟ್ಟುವುದಕ್ಕೆ ಅವಕಾಶವೇ ಇಲ್ಲ. ಒಬ್ಬ ಮನುಷ್ಯ ಸಾಲ ಮಾಡಿದ್ದ, ಬಡ್ಡಿ ಸಮೇತ ತಿರುಗ್ಬಿಟ್ಟ, ಎಲ್ಲೂ ಸಾಲ ಮಾಡಿದ್ದ, ಅವ್ರ ಮನೆಗೆ ಯಾರು ಬರುವ ಹಾಗೆ ಇಲ್ವೆ, ಸಾಲಗಾರು ಬರುವ ಹಾಗಿಲ್ಲ, ಸಾಲ ಮಾಡಿಲ್ಲವಾದ್ದರಿಂದ. ಹಾಗಿಲ್ಲಿ ಸಂಸಾರವೂ ಇಲ್ಲ ಯಾರಿಗೆ, ಕರ್ಮಿಗೆ. ಕಾಮ್ಯ ಪ್ರತಿಷಿದ್ಧ ಕರ್ಮ ಫಲತ್ವ ಸಂಸಾರಸ್ಯ, ಒಳ್ಳೆ ಮಾತಿರ್ಬಿಟ್ಟ. ಸಂಸಾರಕ್ಕೆ ಕಾರಣ ಕರ್ಮಗಳ ಫಲಗಳು, ಕರ್ಮಗಳನ್ನು ಮಾಡುವುದರಿಂದ ಸಂಸಾರ, ಕರ್ಮ ಬಿಟ್ಟುಬಿಡಲ್ಲ. ಆದ್ದರಿಂದ ಕಾಮ್ಯ ಕರ್ಮಗಳನ್ನು ನಿಷಿದ್ಧ ಕರ್ಮಗಳನ್ನು ತ್ಯಾಗ ಮಾಡಿರುವುದರಿಂದ ಇವರಿಗೆ ಸಂಸಾರವೇ ಇಲ್ಲ. ತನ್ನಿರಾಸೇನೈವ ಸಂಸಾರಕ್ಕೆ ಕಾರಣವಾಗಿರುವಂತಹ ಕಾಮ್ಯ ನಿಷಿದ್ಧ ಕರ್ಮಗಳನ್ನ ಬಿಟ್ಟಿರುವುದರಿಂದಲೇ ಅಶೇಷ ಅನರ್ಥ ನಿರಾಸ, ಯಾವ ಅನರ್ಥವೂ ಇಲ್ಲ. ನೋಡಿ, ಕಾಮ್ಯ ಕರ್ಮಗಳನ್ನು ಬಿಟ್ಟಿರುವವನಿಗೆ, ಪ್ರತಿಷಿದ್ಧ ಕರ್ಮಗಳನ್ನ ಬಿಟ್ಟಿರುವವನಿಗೆ ಯಾವ ಅನರ್ಥಗಳೇ. ಅನರ್ಥ ಅಂದ್ರೂ ಬಂದೆ, ಸಂಸಾರ ಅಂದ್ರೂ ಬಂದೆ, ಜನ್ಮಾಂತರ ಪ್ರಾಪ್ತಿ ಎಂದು ಬಂದೆ. ಯಾರಿಗೆ ಜನ್ಮಾಂತರ ಬೇಡವೋ ಧೈರ್ಯ ನಿಶ್ಚಯ ಮಾಡ್ಕೊಳ್ಳಿ. ಸುಮ್ಮನೆ ಗುರುಗಳಿಗೆ ಸಂತೋಷವಾಗಲಿ ಅಂತ ನಮಗೆ ಮೋಕ್ಷ ಬೇಕು, ಜನ್ಮ ಬೇಡ ಅಂತಾರೆ. ಯಾಕಪ್ಪ ಜನ್ಮ ಬೇಡ? ಅಯ್ಯೋ, ನಮಗೆ ಹೆಂಡತಿ ಸರಿಯಾಗಿಲ್ಲ, ಮಕ್ಕಳು ಸರಿಯಾಗಿಲ್ಲ, ಕೈ ತುಂಬಾ ದುಡ್ಡಿಲ್ಲ, ಆರೋಗ್ಯವಿಲ್ಲ, ಆದ್ದರಿಂದ ಜನ್ಮಾಂತರ ಬೇಡ. ಒಳ್ಳೆ ಮಕ್ಕಳಾದ್ರೆ ಬೇಕು, ಒಳ್ಳೆ ಹೆಂಡತಿ, ಒಳ್ಳೆ ಗಂಡ. ಒಳ್ಳೆ ಗಂಡ ಅಂದ್ರೇನು? ತಮಾಷೆ ಹೇಳ್ತಾರೆ, ಐಸ್ ಕ್ರೀಮ್ ತಣ್ಣಗಿರ್ಬಾರ್ದು, ಬಿಸಿ ಬಿಸಿ ಐಸ್ ಕ್ರೀಮ್ ಬೇಕು ಅಂದ್ರೆ ಸಾಧ್ಯವೇ? ಪ್ರಪಂಚದಲ್ಲಿ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲವೂ ದುಃಖಮಯ. ಬಿಡು ಬಿಡು ಜಗದ ಸಡಗರವ, ಈ ಜಗತ್ತು ತೋರುವುದೇ ಬೇರೆ, ಇರುವುದೇ ಬೇರೆ. ತೋರಿದಾಕ್ಷಣ ಸತ್ಯವಲ್ಲ ಎನ್ನುತ್ತಾರೆ ಭಗವತ್ಪಾದ ಶಂಕರರು. ಯದ್ರೂಪೇಣ ಎನ್ ನಿಶ್ಚಿತಂ ವಸ್ತು ತದ್ರೂಪಂ ನವ್ಯಭಿಚರತಿ ತತ್ ಸತ್ಯಂ ಎಂದಿದ್ದಾರೆ ಶಂಕರರು ತಮ್ಮ ತೈತ್ತರಿಯ ಉಪನಿಷತ್ ಭಾಷ್ಯದಲ್ಲಿ. ಅಂದರೆ ಯಾವ ವಸ್ತು, ಅಂದರೆ ಯಾವ ಆತ್ಮ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ತನ್ನ ಸ್ವರೂಪದಿಂದ ಬದಲಾಗುವುದಿಲ್ಲವೋ ಅದು ಸತ್ಯ, ಅದೇ ತಾನು. ಇನ್ನು ಸಂಸಾರವೆಂದರೆ ಕೇವಲ ತಂದೆ ತಾಯಿ ಹೆಂಡತಿ ಮಕ್ಕಳು ಅಜ್ಜ ಅಜ್ಜಿ ಇಷ್ಟೇ ಅಲ್ಲ, ಇವರುಗಳು ಈ ಜನ್ಮಕ್ಕೆ ಸಂಬಂಧಪಟ್ಟವರಷ್ಟೇ ಎನ್ನುತ್ತಾರೆ ಶ್ರೀ ಶ್ರೀಗಳು.
ಸಂಸಾರವೆಂದರೆ ಪುನರಪಿ ಜನನಂ ಪುನರಪಿ ಮರಣಂ. ಈ ಚಕ್ರದಿಂದ ಬಿಡಿಸುವವನೇ ಬ್ರಹ್ಮವಿದ್ಯಾಚಾರ್ಯನಾದ ಸದ್ಗುರು. ಹಾಗೆಯೇ ಈ ಜೀವನದಲ್ಲಿ ಸಂಪಾದಿಸಿದ ಹೊಲ, ಮನೆ, ಹಣ, ಅಧಿಕಾರ, ಸಡಗರ ಎಲ್ಲವೂ ಈ ಎಚ್ಚರಕ್ಕೇ ಸೀಮಿತವಾದದ್ದೇ. ಹೆಚ್ಚೆಂದರೆ ಈ ಶರೀರ ಇರುವವರೆಗೆ ಅಷ್ಟೇ. ಕೇವಲ ಇಷ್ಟರಿಂದ ಶಾಂತಿ ಸಿಗುವುದಿಲ್ಲ. ನಂತರ ಹಾಗಾದರೆ ಪರಿಹಾರ? ಶಂಕರಾಚಾರ್ಯರ ಉಪನಿಷತ್ತುಗಳ ವಾಕ್ಯಗಳನ್ನು ಶ್ರವಣ, ಮನನ, ನಿಧಿಧ್ಯಾಸನಗಳ ಮೂಲಕ ಸದ್ಗುರುವಿನಿಂದ ತನ್ನ ನಿಜಸ್ವರೂಪ ಅಂದರೆ ಅಜರ, ಅಮರ, ಅಮೃತ, ಮುಪ್ಪಿಲ್ಲದ, ಮರಣವಿಲ್ಲದ, ಪರಿಪೂರ್ಣವಾದದ್ದು ಎಂದು ಅನುಭವದಲ್ಲಿ ಅರಿಯುವುದು. ಈಗ ಕೇಳೋಣ ಬಿಡುಬಿಡು ಜಗದ ಸಡಗರವ. ಶಂಕರ ಪದವ
ಜನ್ಮ ದುಃಖಂ ಜರಾ ದುಃಖಂ ಜಾಯಾ ದುಃಖಂ ಪುನಃ ಪುನಃ ಸಂಸಾರ ಸಾಗರಂ ದುಃಖಂ ತಸ್ಮಾತ್ ಜಾಗೃತ ಜಾಗೃತ ಎಲ್ಲವೂ ದುಃಖಮಯ. ಇದನ್ನು ತಿಳ್ಕೊಂಡು ಜನ್ಮಾಂತರ ಬೇಡ, ಇದು ಮೊಟ್ಟ ಮೊದಲನೇ ಕಂಡೀಷನ್. ಯಾರಿಗೆ ಜನ್ಮಾಂತರ ಬೇಡವೇ ಬೇಡವೋ ಅಂತವರೇ ಮುಮುಕ್ಷುಗಳು. ನಮ್ಗೆ ಆ ಫಲ ಬೇಕು. ಈ ಜನ್ಮದಲ್ಲಿ ವೇದಾಂತಕ್ಕೆ ಬರಬೇಡ, ನನಗೆ ಜನ್ಮಾಂತರ ಬೇಡ, ಚಕ್ರವರ್ತಿಯ ಸ್ಥಾನವೂ ಬೇಡ, ಐಶ್ವರ್ಯವೂ ಬೇಡ, ಹುಟ್ಟುವುದೇ ಬೇಡ, ಜನ್ಮ ದುಃಖಂ. ಈ ಧೈರ್ಯ ವಿವೇಕ ಯಾರಿಗೆ ಉಂಟು ಅಂತವರೇ ಉತ್ತಮರಾದ ಸಾಧನೆ. ಪೂರ್ವ ಪಕ್ಷ ಇದ್ದಾನೆ, ಜನ್ಮಾಂತರ ಬೇಡವಾ? ಹಾಗಾದ್ರೆ ಜನ್ಮಾಂತರಕ್ಕೆ ಕಾರಣವಾಗಿರುವ ಕಾಮ್ಯ ಕರ್ಮಗಳನ್ನು ನಿಷಿದ್ಧ ಕರ್ಮಗಳನ್ನು ಬಿಟ್ಟು ಪೂರ್ಣ ಬಿಟ್ಟು ಹತ್ತಾರು ಜನ ಒಳ್ಳೊಳ್ಳೆ ಕಾಮ್ಯ ಕರ್ಮ ಮಾಡ್ತಾ ಇದ್ದಾರೆ, ನೋಡ್ತಾ ಇದೀಯಾ? ನನಗೆ ಬೇಡ. ಹತ್ತಾರು ಜನ ನಿಷಿದ್ಧ ಕರ್ಮ ಮಾಡ್ತಾ ಇದ್ದಾರೆ, ಪಾಪ ಕರ್ಮ ಮಾಡ್ತಾ ಇದ್ದಾರೆ, ಅವರು ಸಂತೋಷವಾಗ್ತಾ ಇದೆ, ದುಡ್ಡು ಬರ್ತಾ ಇದೆ, ಅಧಿಕಾರ ಬರ್ತಾ ಇದೆ, ನನಗೆ ಬೇಡ. ಬಿಟ್ಬಿಡು ಕಾಮ್ಯ ಕರ್ಮವನ್ನು ಪೂರ್ಣ ಬಿಟ್ಬಿಡು, ನಿಷಿದ್ಧ ಕರ್ಮಗಳನ್ನು ಬಿಟ್ಬಿಡು, ಪ್ರಾರಬ್ಧವನ್ನ ಅನುಭವಿಸಿಬಿಡು. ಇಷ್ಟ ಆಗ್ಬಿಟ್ರೆ ನಿನಗೆ ಅನರ್ಥ ಪರಂಪರೆ ಇಲ್ಲ, ಸಂಸಾರವಿಲ್ಲ ಅಂತ ಪೂರ್ವಪಕ್ಷ. ಕಾಮ್ಯ ಪ್ರತಿಷಿದ್ಧ ಕರ್ಮ ಫಲತ್ವಾದ ಸಂಸಾರಸ್ಯ ತನ್ನಿರಾಸೇನೈವ, ಯಾವ ಪುಣ್ಯ ಪಾಪ ಕರ್ಮಗಳಿಂದ ಸಂಸಾರವು ಅಂತ ಪುಣ್ಯ ಪಾಪ ಕರ್ಮಗಳನ್ನ ನಿರಾಸೇನ ಬಿಟ್ಟು ಬಿಡಿರುವುದರಿಂದ ಅಶೇಷ ಅನರ್ಥ ನಿರಾಸ ಅಂತವನಿಗೆ ಯಾವ ಅನರ್ಥವೂ ಇಲ್ಲ, ಯಾವ ದುಃಖವೂ ಇಲ್ಲ, ಯಾವ ಸಂಸಾರವೂ ಇಲ್ಲದ್ದರಿಂದ ಮೋಕ್ಷ ಸಿದ್ಧವಾಗಿ. ಹೀಗೆ ಬೇಕಾದ್ರೆ ನಿತ್ಯ ಕರ್ಮ ಯಾಕೆ ಮಾಡ್ಬೇಕು? ಬೇಕಾದದ್ದು ಮೋಕ್ಷ. ಮೋಕ್ಷ ಪ್ರಾಪ್ತಿ ಗಡ್ಡಿಯಾಗಿದ್ದದ್ದು ಜನ್ಮಾಂತರ. ಜನ್ಮಾಂತರಕ್ಕೆ ಕಾರಣವಾದದ್ದು ಕಾಮ್ಯ ಪ್ರತಿಷಿದ್ಧ ಕರ್ಮ. ಅದನ್ನು ಬಿಟ್ಟು ಬಿಟ್ರೆ ಮೋಕ್ಷ ಸಿದ್ಧವಾಯ್ತಲ್ಲ. ಹೀಗಿರುವುದರಿಂದ ನಿತ್ಯಾನುಷ್ಠಾನೇನ ಕಿಂ, ನಿತ್ಯ ಕರ್ಮಗಳನ್ನ ಯಾಕೆ ಮಾಡಬೇಕು? ಬೇಕಾಗಿಲ್ವಲ್ಲ ಅಂತ ನೀವು ಕೇಳಿದರೆ ಯಾರು ವೇದಾಂತಿಗಳು, ಅದಕ್ಕೆ ನಮ್ಮ ಉತ್ತರ ಇದೆ. ತನ್ನ ಹಾಗಲ್ಲ, ತತ್ ಅಕರಣಾದಪಿ ಅನರ್ಥ ಪ್ರಸಕ್ತಿ. ಕಾಮ್ಯ ಕರ್ಮಗಳನ್ನ ಮಾಡುವುದರಿಂದ ಅನರ್ಥ ಪ್ರಸಕ್ತಿ, ಪ್ರತಿಯುದ್ಧ ಕರ್ಮಗಳನ್ನ ಮಾಡುವುದರಿಂದ ಅನರ್ಥ ಪ್ರಾಪ್ತಿ. ಕಾಮ್ಯ ಕರ್ಮ ಬಿಟ್ಟುಬಿಟ್ಟ, ನಿಷಿದ್ಧ ಕರ್ಮವನ್ನು ಬಿಟ್ಟ, ಆದ್ದರಿಂದ ಅನರ್ಥ ಪ್ರಾಪ್ತಿ ಇಲ್ಲ. ಆದರೆ ನಿತ್ಯ ಅಕರಣಾದಪಿ, ಎಂತ ಉಪದೇಶ ಕ್ರಮ ನೋಡಿಯವರು, ನಿತ್ಯ ಕರ್ಮಗಳನ್ನ ಅಕರಣ ಮಾಡದೆ ಇರುವುದರಿಂದಲೂ ಅನರ್ಥ ಉಂಟಾಗುತ್ತದೆ. ಇದು ಬಹಳ ದೊಡ್ಡ ಚರ್ಚೆ. ಪ್ರತಿಯೊಬ್ಬ ಮನುಷ್ಯನು ಶಾಸ್ತ್ರೋಕ್ತವಾಗಿರುವ ನಿತ್ಯ ಕರ್ಮಗಳನ್ನ ಅವಶ್ಯವಾಗಿ ಮಾಡಲೇಬೇಕು. ಮಾಡದೆ ಹೋದರೆ, ನಿತ್ಯ ಕರ್ಮಗಳನ್ನ ಬಿಟ್ಟರೆ, ಅದರಿಂದ ಅವನಿಗೆ ಪ್ರತ್ಯವಾಯ, ಪಾಪ, ಅನರ್ಥ, ಸಂಸಾರಗತಿ ಉಂಟಾಗುವುದರಿಂದ ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ನಿತ್ಯ ಕರ್ಮ ಮಾಡ್ಕೊಂಡು ಹೋಗ್ಬಿಟ್ಟು. ಅಂತೂ ಇಂತೂ ಕುಂತಿ ಮಗ್ನ ರಾಜ್ಯವಿಲ್ಲ, ಅಂತೂ ಇಂತೂ ನಿಮ್ಮ ಬ್ರಹ್ಮಜ್ಞಾನ ಬೇಡ, ವೇದಾಂತ ಬೇಡ, ಕರ್ಮವನ್ನೇ ಮಾಡುತ್ತಾ ಇರಲಿ, ಅದರಿಂದ ಅವನಿಗೆ ಅವಶ್ಯವಾಗಿ ಮೋಕ್ಷವಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. 13ನೇ ಶ್ಲೋಕ, ನಿತ್ಯಾನುಷ್ಠಾನ ತಶ್ಚೈನಂ ಪ್ರತ್ಯವಾಯೋನ ಸಂಸ್ಪೃಶೇತ್ ಅನಾದೃತ್ಯ ಆತ್ಮವಿಜ್ಞಾನಂ ಅತಃ ಕರ್ಮಾಣಿ ಸಂಶ್ರಯೇತ್. ಪೂರ್ವಪಕ್ಷಿ ಜೋರಾಗಿದೆ. ಇನ್ನೊಮ್ಮೆ ಹೇಳ,
ನಿತ್ಯಾನುಷ್ಠಾನತಶ್ಚೈನಂ ಪ್ರತ್ಯವಾಯೋನ ಸಂಸ್ಪೃಶೇತ್ ಅನಾದೃತ್ಯಾತ್ಮ ವಿಜ್ಞಾನಂ ಅತಃ ಕರ್ಮಾಣಿ ಸಂಶ್ರಯೇತಿ. ಎಷ್ಟು ಲಾಜಿಕಲ್ ಆಗಿ ಮಾತಾಡ್ತಾ ಇದ್ದಾನೆ. ಇದನ್ನ ಖಂಡನೆ ಮಾಡಿ ಆತ್ಮಜ್ಞಾನದ ವೈಭವವನ್ನ ತೋರಿಸಬೇಕು ಅಂದ್ರೆ ಎಂಥ ಮೇಧಾವಿಗಳಾಗಿವೆ ಸುರೇಶ್ವರಾಚಾರ್ಯ. ಪದಚ್ಛೇದ ಮಾಡ್ತೇನೆ. ನಿತ್ಯಾನುಷ್ಠಾನತಃ ಚ ಏನಂ ಪ್ರತ್ಯವಾಯ ನ ಸಂಸ್ಪೃಶೇತ್ ಅನಾದೃತ್ಯ ಆತ್ಮವಿಜ್ಞಾನಂ ಅತಃ ಕರ್ಮಾಣಿ ಹತ್ತು ಸಂಶ್ರಯೇತ್ ಪ್ರಸ್ತಂ. ಹನ್ನೊಂದು ಪದಗಳಿಂದ ಸಿದ್ಧವಾಗಿರುವ ಶ್ಲೋಕಗಳು ಇದು. ವೇದಾಂತಿಗಳಿಗೆ ಪೂರ್ವ ಮೀಮಾಂಸೆಗಳಿಂದ ದೊಡ್ಡ ಪೆಟ್ಟು. ಇದಕ್ಕೆ ಮುಂದೆ ಒಳ್ಳೆ ಉತ್ತರ ಕೊಡ್ತಾರೆ. ಅನ್ವಯ ಚ ನಿತ್ಯಾನುಷ್ಠಾನದ ಏನಂ ಪ್ರತ್ಯವಾಯ ನ ಸಂಸ್ಪೃಶೇತ್ ಅತಃ ಆತ್ಮವಿಜ್ಞಾನಂ ಅನಾದೃತ್ಯ ಕರ್ಮಾಣಿ ಸಂಶ್ರಯೇತ್ ಇತಿ ಪೂರ್ವ ಪಕ್ಷ. ಮತ್ತೊಮ್ಮೆ ಮಾಡೋಣ. ಅತಃ ನಿತ್ಯಾನುಷ್ಠಾನತಃ ಏನಂ ಪ್ರತ್ಯವಾಯ ನ ಸಂಸ್ಪೃಶೇತ್ ಅತಃ ಆತ್ಮವಿಜ್ಞಾನಂ ಅನಾದೃತ್ಯ ಕರ್ಮಾಣಿ ಸಂಶ್ರಯೇತ್. ಎಷ್ಟು ಯುಕ್ತಿಯುಕ್ತವಾಗಿ ಮಾತಾಡ್ತಾ ಇದ್ದಾನೆ. ಅತಃ ಆದ್ದರಿಂದ ನಿತ್ಯಾನುಷ್ಠಾನತಃ ನಿತ್ಯ ಕರ್ಮಾನುಷ್ಠಾನಾತ್ ನಿತ್ಯ ಕರ್ಮಗಳನ್ನ ಶ್ರದ್ಧಾಭಕ್ತಿಯಿಂದ ಯಥಾವಿಧಿ ಅನುಷ್ಠಾನತ ಮಾಡುವುದರಿಂದ ಚಾಚೂ ತಪ್ಪದೆ ನಿತ್ಯ ಕರ್ಮ ಅನುಷ್ಠಾನ ಮಾಡ್ತಾ ಇದ್ದರೆ ಆಗ ಏನಂ ಈ ಮುಮುಕ್ಷುವನ್ನು ಪ್ರತ್ಯವಾಯ ಪಾಪವು ನ ಸಂಸ್ಪೃಶೇತ್ ಅಂಟುವುದಿಲ್ಲ. ನಿತ್ಯ ಕರ್ಮಗಳನ್ನ ಮಾಡಿದರೆ ಫಲವಿಲ್ಲ, ನಿತ್ಯ ಕರ್ಮಗಳನ್ನ ಬಿಟ್ಟರೆ ಪಾಪ ಫಲ ಉಂಟು. ನೀವು ಸರ್ಕಾರದ ಕೆಲಸವನ್ನ ಸರಿಯಾಗಿ ಮಾಡಿದರೆ ಸಂಬಳ ಇಲ್ಲ, ಸನ್ಮಾನವೂ ಇಲ್ಲ, ಕರ್ಮ ಬಿಟ್ಟರೆ ಮಾತ್ರ ಜೈಲಿಗೆ ಹೋಗ್ಬೇಕು. ನ್ಯಾಯವೇ ಇದು ಹೇಳ್ತಾ ಇದ್ದೇನೆ ಪೂರ್ವಪಕ್ಷ. ನಿತ್ಯ ಕರ್ಮಾನುಷ್ಠಾನಗಳನ್ನ ಬಿಡುವುದರಿಂದ ಯಾವ ಪ್ರತ್ಯವಾಯ ಅಥವಾ ಪಾಪ ಉಂಟಾಗುತ್ತದೆಯೋ ಅದಕ್ಕೆ ಪ್ರತ್ಯವಾಯ. ಈ ಪ್ರತ್ಯವಾಯವು ಮುಮುಕ್ಷುವನ್ನ ಮುಟ್ಟಬಾರದು ಅಂತಾದರೆ, ಮುಮುಕ್ಷುವಿಗೆ ಪಾಪ ಫಲ ಅಂಟ್ಕೊಳ್ಬಾರದು ಅಂತಾದರೆ ನಿತ್ಯ ಕರ್ಮಾನುಷ್ಠಾನವನ್ನು ಮಾಡ್ತಾ ಇರಲಿ. ಎಷ್ಟು ಕಷ್ಟ ನಿತ್ಯ ಕರ್ಮ ಮಾಡುವಂತಹದ್ದು ಮಾಡ್ಬೇಕು. ಮೋಕ್ಷ ಬೇಕು ಅಂದ್ರೆ ಸ್ವರ್ಗ ಬೇಡ, ಹಾಗಾದ್ರೆ ಕಾಮ್ಯ ಕರ್ಮ ಬಿದ್ಬಿಡು. ನರಕ ಬೇಡ, ಪಾಪ ಕರ್ಮ ಹೊಂದ್ಬಿಡು. ಮೋಕ್ಷ ಬೇಕು, ನಿತ್ಯ ಕರ್ಮ ಮಾಡ್ಲಿಕ್ಕೆ. ನಿತ್ಯ ಕರ್ಮಗಳನ್ನ ಪ್ರತಿ ದಿನವೂ ಅನುಷ್ಠಾನ ಮಾಡುವುದರಿಂದ ಇವನಿಗೆ ಯಾವ ಪ್ರತ್ಯವಾಯ ದೋಷವೂ ಅಂಟುಕೊಳ್ಳುವುದಿಲ್ಲ. ಜಗ್ಗ ಇನ್ನು ಕಾಮ್ಯ ಕರ್ಮ ಬಿಟ್ಟದ್ದರಿಂದ ಸ್ವರ್ಗ ಪ್ರಾಪ್ತಿ ಇಲ್ಲ. ಇನ್ನು ಪ್ರತಿಷಿದ್ಧ ಕರ್ಮಗಳನ್ನ ಬಿಟ್ಟದ್ದರಿಂದ ಪಾಪ ಯೋನಿಗೂ ಇಲ್ಲ. ಒಟ್ಟಿನಲ್ಲಿ ಜನ್ಮಾಂತರ ರಾಹಿತ್ಯ, ಇಂಥ ಕರ್ಮಿಯು ಪುನಃ ಹುಟ್ಟುವುದಿಲ್ಲ, ಅದೇ ಮೋಕ್ಷ. ಅತಃ ಆದ್ದರಿಂದ ಆತ್ಮವಿಜ್ಞಾನ ಮನಾಧಿತ್ಯ ಆತ್ಮವಿಜ್ಞಾನವನ್ನ ತಿರಸ್ಕಾರ ಮಾಡಿ ಆತ್ಮಜ್ಞಾನ ವಿಚಾರವನ್ನ ಅನಾದರಣೆ ಆಧಾರ ಮಾಡುವ ವೇದಾಂತ ಓದಕ್ ಹೋಗ್ಬೇಡ. ಅವನು ಎಂತೂ ಇಂತೂ ವೇದಾಂತ ಬಂಡೆಗಲ್ಲಾಗ್ಬೇಕು. ಸಂಧ್ಯಾ ಮಾಡ್ಕೊಂಡು ಹೋಗ ಸಾಕು, ಜಪ ತಪ ಮಾಡ್ಕೊಂಡು ಯಾಕೆ ವೇದಾಂತ ಮುಖ್ಯ? ತುಂಬಾ ಜನ ಹೇಳ್ತಾನೆ, ನಾನು ನೋಡಿದ್ದೇನೆ ಅನೇಕ ಜನ ಅಧ್ಯಾತ್ಮ ಸಾಧಕರು ಹೇಳ್ತಾರೆ, ನಮಗೆ ನಿಮ್ಮ ವೇದಾಂತ ಬೇಡ ಸ್ವಾಮಿ, ನಿಮ್ಮ ಚರ್ಚೆ ಬೇಡ, ಶಂಕರಾಚಾರ್ಯರ ಆರ್ಗ್ಯುಮೆಂಟ್ ಬೇಡ,
ಮನೆಯಲ್ಲಿ ಕೂತ್ಕೊಂಡು ಏನೋ ಒಂದು ರಾಮಕೃಷ್ಣ ಅಂತ ಜಪ ಮಾಡ್ಕೊಂಡು ಹೋಗ್ತೀವಿ ಅಂತ ಸಂತೋಷ. ಅದರಿಂದ ಅಜ್ಞಾನ ನಾಶವಾಗುವುದಿಲ್ಲ. ಎಷ್ಟೇ ಜಪ ತಪ ಅನುಷ್ಠಾನ ಮಾಡ್ತಾ ಇದ್ದರು ಪುಣ್ಯವರ್ಧನೆಯಾಗುವ ಜ್ಞಾನ ಉಂಟಾಯ್ತಾ ಇಲ್ಲ. ಕತ್ತಲೆ ಕೋಣೆ ಮಾಡಿ ಕೂತ್ಕೊಂಡು ಕತ್ತಲೆ ರೂಮ್ ಅಯ್ಯ ಬೆಳಗ್ಗೆ ಬೇಡಪ್ಪ ನಮಗೆ, ನಾ ಮಲಿಕೊಂಡಿರ್ತೇವೆ ಸಂತೋಷ, ಮಲಿಕೊಂಡೆ ಜಪ ಮಾಡ್ತೀವಿ ಸಂತೋಷ, ಶಾಂತಿ ಮಂತ್ರಗಳನ್ನ ಪಾರಾಯಣ ಮಾಡ್ತೀವಿ. ಏನೇ ಮಾಡಿದರೂ ಕತ್ತಲೆ ಹೋಗುತ್ತಾ ಇಲ್ಲ, ಕಂತ ಹೋಗಿ ಕತ್ತಲೆ ಹೋಗಿಬೇಕಾದ್ರೆ ಬೆಳಕೇ ಬೇಕು. ಅಜ್ಞಾನ ನಾಶವಾಗಬೇಕಾದರೆ ಜ್ಞಾನವೇ ಬೇಕು. ಜ್ಞಾನವಿಹೀನ ಸರ್ವಮತೇನ ಮುತ್ಯಂನ ಭಜತಿ ಜನ್ಮ ಶತೇನ ಅನ್ಬಿಟ್ಟು ಶಂಕರಾಚಾರ್ಯರು. ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನ ಅಥವಾ ದಾನಂ ಜ್ಞಾನವಿಹೀನ ಸರ್ವಮತೇನ ಮುತ್ಯಂನ ಭಜತಿ ಜಯಂತಮಾನಿ. ಮೋಕ್ಷ ಉಂಟಾಗಬೇಕಾದರೆ ಏನೇನು ಆತ್ಮಜ್ಞಾನ ಬೇಕು. ಪೂರ್ವ ಪಕ್ಷ ಹೇಳ್ತಾ ಇದ್ದಾನೆ ಆತ್ಮವಿಜ್ಞಾನ ಖಂಡಿತ ಬೇಡ, ಆತ್ಮಜ್ಞಾನದ ಠಂಡಿಗೆ ಹೋಗಬಾರ್ದು, ವೇದಾಂತ ಓದಬಾರ್ದು, ಆತ್ಮಜ್ಞಾನ ಮಾಡ್ಕೋಬೇಕಾಗಿಲ್ಲ, ಕರ್ಮ ಮಾಡ್ಕೊಂಡು ಹೋಗ್ತಾ ಇದ್ರೆ ಮೋಕ್ಷವಾಗಿರುತ್ತೆ. ಅದಕ್ಕೆ ಯುಕ್ತಿಯನ್ನು ಕೊಡ್ತಾ ಇದ್ದಾರೆ. ಅತಃ ಆದ್ದರಿಂದ ಆತ್ಮವಿಜ್ಞಾನ ಅನಗತ್ಯ. ಆತ್ಮಜ್ಞಾನ, ಆತ್ಮವಿಜ್ಞಾನ, ಆತ್ಮ ಪ್ರತ್ಯಯ, ಬ್ರಹ್ಮಜ್ಞಾನ ಇದನ್ನ ಅನಾಧರಣೆ ಮಾಡಿ ಕೇಳಬೇಕು. ಏನ್ ಮಾಡ್ಬೇಕು? ಕರ್ಮಾಣಿ ಬಹುವಚನ, ನಿತ್ಯ ಕರ್ಮಗಳನ್ನು ಸಂಶ್ರಯೇ ಆಶ್ರಯ ಮಾಡಿ. ನಿತ್ಯ ಕರ್ಮಗಳನ್ನ ಮಾಡ್ತಾ ಇದ್ಬಿಟ್ರೆ ಅವನಿಗೆ ಪ್ರತ್ಯವಾಗಿ ಅನ್ಕೊಳ್ಳೋದಿಲ್ಲ, ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಕೇಳ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ. ಇದೆಲ್ಲವೂ ಕೂಡ ಅವಿದ್ಯಾ ವಿಲಾಸ ಹೇಳ್ತಾರೆ ಸುರೇಶ್ವರಾಜ. ಅವಿದ್ಯಾ ವಿಲಾಸದಿಂದ ಹೀಗೆ ಮಾತಾಡ್ತಾ ಇದ್ದಾರೆ, ಇದು ತಪ್ಪು. ಒಂದು ಗುರುಗಳ ವಾಕ್ಯ ಬರ್ತೇನೆ, ತುಂಬಾ ಜ್ವರ ಇದೆ. ಪ್ರಾರಬ್ಧ ಕರ್ಮಣ ಭೋಗಾದೇವ ಕ್ಷಯ ನಾನು ಏವಮಪಿ ಏತದ್ದೇಹಾರಂಭಕಯೋ ಪುಣ್ಯ ಪಾಪ ಕರ್ಮಣೋ ನಾಶ ಕರ್ಮಣ ನಭವೇತ್ ಇತ್ಯಾಶಯೇನ ತತ್ಪರಿಹಾರಾರ್ಥಂ ಉತ್ತರ ಶ್ಲೋಕೆ ಇತಿ ವಕ್ತುಂ ತಾತ್ಪರ್ಯ ಮಾಹ. ನಿಶ್ಚಿತ ಕರ್ಮಗಳನ್ನ ಬಿಟ್ಬಿಟ್ಟ, ಕಾಮ್ಯ ಕರ್ಮಗಳನ್ನ ತ್ಯಾಗ ಮಾಡಿದ, ಅದರಿಂದ ಜನ್ಮಾಂತರವಾಗುವುದಿಲ್ಲ ಅಂದ್ರೆ ಈ ಕರ್ಮ ಹುಟ್ಟಿದೆಯಲ್ಲ. ದೇಹ ಆರಂಭಕವಾಗಿರುವ ಪ್ರಾರಂಭ ಏನಪ್ಪ ಗತಿ ಅಂದ್ರೆ ಭೋಗಾದೇವ ಕ್ಷಯ ಅನುಭವಿಸ್ಬಿಡು. ಏನ್ ಬಂದ್ರು ಅನುಭವಿಸು. ನಾ ತಿಳ್ಕೊಬೇಕಿದೆ, ಹೆಸರೇ ಪ್ರಾರಬ್ಧ. ಆ ಪ್ರಾರಬ್ಧ ಅಂದ್ರೇನು? ಪ್ರಕರ್ಷೇಣ ಆರಬ್ಧಂ. ಈ ಪ್ರಪಂಚದಲ್ಲಿ ಎಷ್ಟು ಮಾನವರಿದ್ದಾರೋ ಅಷ್ಟು ತರಹದ ಪ್ರಾರಬ್ಧ. ಒಂದ್ ಮನೆಯಲ್ಲಿ 20 ಜನ ಇದ್ರೆ ಅವರವರ 20 ತರಹದ ಪ್ರಾರಬ್ಧ. ಒಬ್ಬ ಎದ್ಕೂಡ್ಲೆ ಶಾಂತಿ ಮಂತ್ರ ಹೇಳ್ಕೋತಾನೆ, ಇನ್ನೊಬ್ಬ ಎದ್ಕೂಡ್ಲೆ ಕಾಫಿ ಕುಡಿತಾನೆ, ಮತ್ತೊಬ್ಬ ಎದ್ಕೂಡ್ಲೆ ಸಿನಿಮಾಕ್ ಹೋಗ್ತಾನೆ, ಮತ್ತೊಬ್ಬ ಎದ್ಕೂಡ್ಲೆ ಸ್ನಾನ ಸಂಧ್ಯ ಮಾಡ್ತಾನೆ. ಎಷ್ಟು ಹೇಳಿದ್ರು ತಿದ್ದಕ್ಕಾಗುದಿಲ್ಲ. ಯಾಕೆ? ಪ್ರಾರಬ್ಧ. ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಾರಬ್ಧ ಅಂತ ಹೊಂದಿದೆ. ಒಬ್ಬ ಸನ್ಯಾಸಿಯಾದ, ಸನ್ಯಾಸಿಯಾದ ಮೇಲೆ ಬೇಜಾರು ಮಾಡಿಕೊಂಡು ಪುನಃ ಗೃಹಸ್ಥನಾದ, ಗೃಹಸ್ಥನಾದ್ಮೇಲೆ ಮಕ್ಕಳನ್ನು ಮಾಡಿಕೊಂಡ, ಆಮೇಲೆ ಪುನಃ ಸನ್ಯಾಸಿಯಾದ, ಪುನಃ ಗೃಹಸ್ಥನಾದ. ಇದಕ್ಕೆಲ್ಲ ಉತ್ತರವೇನು ಗೊತ್ತೆ? ಪ್ರಾರಬ್ಧ. ಭಗವಾನ್ ರಮಣ ಮಹರ್ಷಿಗಳು ವ್ಯಾಮಹಾರಿಕ ದೃಷ್ಟಿಯಿಂದ ಪ್ರಾರಬ್ಧ ಪಕ್ಷಪಾತವಾದಿಗಳು, ಇದು ಸತ್ಯ. ಅನೇಕ ಜನಗಳು ರಮಣ ಮಹರ್ಷಿಗಳ ಬಗ್ಗೆ ಕೇಳ್ತಾ ಇದ್ದಂತೆ, ಭಗವಾನ್ ನೀವ್ಯಾಕೆ ಮದುವೆ ಆಗ್ಲಿಲ್ಲ, ನನ್ನ ಪ್ರಾರಬ್ಧ. ನೀವ್ಯಾಕೆ ಸನ್ಯಾಸಿಗಳಾಗ್ಲಿಲ್ಲ, ನನ್ನ ಪ್ರಾರಬ್ಧ.
ನೀವೀಗ ಶಂಕರಾಚಾರ್ಯರಂತೆ ಪುಸ್ತಕ ಬರೀತಾ ಇಲ್ಲ, ನನ್ನ ಪ್ರಾರಬ್ಧ. ಶಂಕರಾಚಾರ್ಯರು ಚಿಕ್ಕ ವಯಸ್ಸಿನಲ್ಲೇ ಸನ್ಯಾಸಿಗಳಾದ್ರಲ್ಲ ಯಾಕೆ ಶಂಕರರ ಪ್ರಾರಬ್ಧ? ಬಾ, ಸ್ವಾಮಿ ವಿವೇಕಾನಂದರು ವಿಶ್ವವಿಖ್ಯಾತನಾಗಿ 39ನೇ ವರ್ಷಕ್ಕೆ ದೇಹತ್ಯಾಗ ಮಾಡಿಬಿಟ್ಟಲ್ಲ, 80 ವರ್ಷ ಬದುಕಿರಬಹುದಾಗಿತ್ತಲ್ಲ, ಯಾರು ಬದುಕಲಿಲ್ಲ? ಅವರ ಪ್ರಾರಬ್ಧ. ನೀವು ಈ ತಿರುವಣ್ಣಾಮಲೆಗೆ ಬಂದು ಈ ಗುಹೆಯಲ್ಲಿ ವಾಸವಾಗಿದ್ದೀರಲ್ಲ ಯಾಕೆ? ನನ್ನ ಪ್ರಾರಬ್ಧ. ಎಂಥ ಉತ್ತರ ನೋಡಿ, ಪರಿಹಾರವೇ. ಹೆಸರೇ ಪ್ರಾರಬ್ಧ ಅಂತಾದ್ಮೇಲೆ ಅದನ್ನ ಬದಲಾವಣೆ ಮಾಡಿಕೊಳ್ಳುವುದಕ್ಕೆ ಯಾಕೆ ಪ್ರಯತ್ನ ಮಾಡಬೇಕು? ನಾನು ತಿಳ್ಕೊಂಡ್ಬಿಟ್ಟಿದ್ದೇನೆ, ಸಾವಿರಾರು ಜನ ಜ್ಞಾನಿಗಳು, ಸಾವಿರಾರು ಜನ ಸನ್ಯಾಸಿಗಳು, ಸಾವಿರಾರು ತರಹದ ಸ್ವಭಾವ. ಈ ಬೆಂಗಳೂರಿನಲ್ಲಿ 1 ಕೋಟಿ ಜನ ಇದ್ದಾರೆ, ಅವನು ಕೇಳಿ 1 ಕೋಟಿ ಪ್ರಾರಬ್ಧ ಇದೆ. ಪರಿಹಾರವೇನು? ಅನುಭವ, ಭೋಗ. ಅನುಭವದಿಂದಲೇ ಪರಿಹಾರ ಮಾಡ್ಕೊಳ್ಬೇಕೇ ಹೊರತು ಪ್ರಾರಬ್ಧವನ್ನ ಬದಲಾವಣೆ ಮಾಡುವುದಕ್ಕೆ ಹರಿಹರ ಬ್ರಹ್ಮರಿಂದಲೂ ಸಾಧ್ಯವಿಲ್ಲ. ಇದು ಮೀಮಾಂಸಕರ ಸಿದ್ಧಾಂತ. ಆಯುಃ ಕರ್ಮ ಚ ವಿತ್ತಂಚ ವಿದ್ಯಾನಿಧನಮೇವ ಚ ಪಂಚೈತಾನಿ ದಿಕ್ಷ್ಯಂತೆ ಗರ್ಭಸ್ಥಸ್ಯೈವ ದೇಹಿನಃ. ಮನುಷ್ಯನು ಮಾಡಿಕೊಳ್ಳುವುದೇ ಒಂದು ಅವನ ಪ್ರಾರಬ್ಧವೇ. ಅವನಿಗೆ ಗೊತ್ತಿಲ್ಲ, ಯಾವ ಮನುಷ್ಯನಿಗೂ ಅವನವನ ಪ್ರಾರಬ್ಧ ಕರ್ಮದ ಫಲ ಅರ್ಥವಾಗಿಲ್ಲ. ಪ್ರಾರಬ್ಧ ಅನ್ನುವಂತಹದ್ದು ಬಂದ ಮೇಲೆ ಗೊತ್ತಾಗಿದೆ. ಇದು ತುಂಬಾ ದೊಡ್ಡ ವಿಚಾರ. ಗಹನ ಕರ್ಮಣೋಗತಿ ಏನ್ಬಿಟ್ರು, ಇದನ್ನು ಕುರಿತು ಹೆಚ್ಚು ಚರ್ಚೆ ಮಾಡಿ ತಲೆ ಕೆಡಿಸಿಕೊಳ್ಳಬೇಡ. ಆಯುಹು ಕರ್ಮಚ ವಿತ್ತಂಚ ವಿದ್ಯಾ ನಿಧನಮೇವ ಚ ಪಂಚೈತಾನಿ ಲಿಖ್ಯಂತೆ. ಐದನ್ನ ಚತುರ್ಮುಖ ಬ್ರಹ್ಮದೇವ ಹಿರಣ್ಯ ಗರ್ಭ, ಆ ಗರ್ಭದಲ್ಲಿರುವಂತಹ ಮಗುವಿನ ಹಣಿಮೆ ಬರ್ಬಿಡ್ತಾರೆ. ಇಷ್ಟು ವರ್ಷ ಬದುಕಿರ್ಬೇಕು ಈ ಮಗುವಿಗೆ, 98 ವರ್ಷ ಆಯುಷ್ಯ. ಏನ್ ಮಾಡುದು? ಹಾಗೆ ಆಕ್ಸಿಡೆಂಟ್ ಆಗ್ಬೋದು, ವಿಮಾನದಲ್ಲಿ ಕ್ರಾಶ್ ಆಗಿರ್ಬೋದು, ಏನಾದ್ರೂ ಸಾಗಿದ್ರು. ಯಾಕೆ? ಪ್ರಾರಬ್ಧ. ಇನ್ನೊಬ್ಬ ಇದ್ದಾನೆ, ತುಂಬಾ ಆರೋಗ್ಯವಾಗಿದ್ದಾನೆ, ಸಂತೋಷವಾಗಿದೆ, ಹಾರ್ಟ್ ಅಟ್ಯಾಕ್ ಸತ್ತೋದು. ಯಾಕೆ? ಪ್ರಾರಬ್ಧ. ಅವನ ಆಯುಷ್ಯ, ಕರ್ಮ, ಜೀವನ ಕ್ರಮ, ವಿದ್ಯಾ, ಇದನ್ನು ಬರೆದುಬಿಡ್ತಾರೆ. ಇದನ್ನ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಯಾರಿಂದರೂ ಸಾಧ್ಯವಿಲ್ಲ. ಪ್ರಾರಬ್ಧ ಪರಿಹಾರವಾಯ್ತಲ್ಲ ಅಂದ್ರೆ ಅದೇ ಪ್ರಾರಬ್ಧ. ಯಾವುದು ಪರಿಹಾರವಾಯ್ತೋ ಅದೇ ಪ್ರಾರಬ್ಧ ಅನ್ಕೋಬೇಕು. ಬಹಳ ರಸವತ್ತಾದ ವಿಚಾರ, ಗಹನವಾದ ವಿಚಾರ. ಇದನ್ನ ತಪ್ಪಿಸುವುದಕ್ಕೆ ಹರಿಣಾಪಿ ಹರಿಣಾಪಿ ಬ್ರಹ್ಮನಾಪಿ ಸುರೈರಪಿ, 4 ಲಲಾಟ ಲಿಖಿತ ಲೇಖ ಪರಿಮಾಷ್ಟ್ರಂ ನ ಶಕ್ಯತೆ. ಹರಿ, ಹರ, ಬ್ರಹ್ಮ, ದೇವೇಂದ್ರ, ದೇವತೆ, ಯಾರೂ ಕೂಡ ಅವನವನ ಪ್ರಾರಬ್ಧವನ್ನ ತಪ್ಪಿಸುವುದಕ್ಕೆ ಸಾಧ್ಯವೇ ಇಲ್ಲ. ಪರಿಹಾರವಾಯ್ತಲ್ಲ ಅವರಿಗೆ ಅಂದ್ರೆ ಅದೇ ಪ್ರಾರಬ್ಧ. ರೋಗ ಇತ್ತು ಒಬ್ಬನಿಗೆ, ಸಾಯ್ತಾ ಇದ್ದ, ಆಸ್ಪತ್ರೆ ಸೇರ್ಕೊಂಡ, ಆರೋಗ್ಯ ಬಂತು. ಆಮೇಲೆ 30 ವರ್ಷ ಬದುಕ್ತಾ ಅಂದ್ರೆ ಅವನು 30 ವರ್ಷ ಬದುಕುವಂತಹದ್ದೇ ಪ್ರಾರಬ್ಧ. ಪ್ರಾರಬ್ಧ ಎನ್ನುವಂತಹದ್ದು ಯಾರ ಕಣ್ಣಿಗೂ ಕಾಣಿಸದೇ ಇರುವಂತ ಅದ್ಭುತವಾದ ಒಂದು ಶಕ್ತಿ. ಕಾಳಿದಾಸ ಹೇಳ್ತಾನೆ, ತಸ್ಯ ಸಂವೃತ ಮಂತ್ರಸ್ಯ ಗೋಳೋರಸ್ಕೇಂದ್ರಿಯಸ್ಯ ಚ ಫಲಾನುಮೇಯ ಪ್ರಾರಬ್ಧ ಸಂಸ್ಕಾರ ಪ್ರಾಕ್ತನ ಇವ. ಬುದ್ಧಿವಂತ ಹೇಗೆ, ಯಾವ ಮಗುವಿನ ಸಂಸ್ಕಾರ ಹೇಗಿದೆ ಎನ್ನುವುದನ್ನ ಈಗ ಯಾರು ಹೇಳಲಾರರು. 4 ಜನ ಮಕ್ಕಳಿರ್ತಾರೆ, ತಂದೆ ತಾಯಿಗಳ ಮನಸ್ಸಿನಲ್ಲಿ ಒಬ್ಬ ಇಂಜಿನಿಯರ್ ಆಗ್ಬೇಕು, ಒಬ್ಬ ವೇದಾಂತಿ ಆಗ್ಬೇಕು, ಒಬ್ಬ ಸೈಂಟಿಸ್ಟ್ ಆಗ್ಬೇಕು,
ಡಾಕ್ಟರ್ ಆಗ್ಬೇಕು ಅಂತ ಇರುತ್ತೆ ನಾಲ್ಕು ಜನ ಮಕ್ಕಳು. ಆದರೆ ಶಂಕರಾಚಾರ್ಯ ನಾಲ್ಕು ಜನ ರೈತರಾಗಿಬಿಟ್ರು, ಅಥವಾ ರೈತನ ಮಗ, ನನ್ನ ಮಗ ರೈತನಾಗಿರ್ಬೇಕು ಅನ್ಕೋತಾನೆ, ಎಂಜಿನಿಯರ್ ಆಗ್ತಾನೆ. ಯಾಕೆ? ಪ್ರಾರಬ್ಧ ಬಹಳ ಕಷ್ಟ. ಪ್ರಾರಬ್ಧವನ್ನ ಕುರಿತು ಯಾರೂ ನಿರ್ಣಯವಾಗಿ ಹೇಳಲ್ಲ, ಅದು ಸಾಧ್ಯವೇ ಇಲ್ಲ. ತನ್ನ ಕೆಲಸ ಮಾಡ್ಕೋತ ಹೋಗ್ತಾ ಇದೆ. ಏನ್ ಮಾಡ್ಬೇಕಪ್ಪ ಅಂದ್ರೆ ಅನುಭವಿಸ್ಬಿಡು ಅಂತ. ಇದನ್ನೇ ವೇದಾಂತಿಗಳು ಹೇಳ್ತಾರೆ. ಅಧ್ಯಾತ್ಮ ಸಾಧಕರು ಪ್ರಾರಬ್ಧವನ್ನ ಅನುಭವಿಸಿ ಕಳ್ಕೊಳ್ಬೇಕು. ಆದರೆ ನಿಜವಾದ ಅಧ್ಯಾತ್ಮ ಸಾಧಕ ದೃಷ್ಟಿಯಿಂದ ಪ್ರಾರಬ್ಧ ಅನ್ನೋದು ಸಾಧ್ಯ ಇರುವುದಿಲ್ಲ. ಆದ್ದರಿಂದ ಹೇಳ್ತಾ ಇದ್ದಾನೆ ಪೂರ್ವಪಕ್ಷಿಯಲ್ಲಿ, ನಿತ್ಯಾನುಷ್ಠಾನ ತಶ್ಚೈನಂ ಪ್ರತ್ಯವಾಯೋನ ಸಂಸ್ಪೃಶೇತೆ ಅನಾದಿತ್ಯಾತ್ಮ ವಿಜ್ಞಾನಂ ಅಧಃಕರ್ಮಾಣಿ ಸಂಶ್ರಯೇತೆ. ಆದ್ದರಿಂದ ಕಾಮ್ಯ ಕರ್ಮಗಳನ್ನ ಬಿಟ್ಟು ಇಲ್ಲಿ ನಿಷಿದ್ಧ ಕರ್ಮಗಳನ್ನ ಅನುಷ್ಠಾನ ಮಾಡುವುದು ಬೇಡ. ನಿತ್ಯ ಕರ್ಮಗಳನ್ನ ಅನುಷ್ಠಾನ ಮಾಡ್ತಾ ಇದ್ರೆ ನಿತ್ಯ ಕರ್ಮಗಳಿಂದ ಒದಗಿ ಬರಬಹುದಾದಂತ ಪ್ರತ್ಯವಾಯ ದೋಷ ಇವನ ಚಂಟೆ ಬರಲಿಲ್ಲ. ಹೀಗಾಗಿ ಬಿಟ್ಟರೆ ಜನ್ಮಾಂತರವಿಲ್ಲ. ಯಾವಾಗ ಜನ್ಮಾಂತರವಿಲ್ಲವೋ, ಜನ್ಮರಾಹಿತ್ಯವೋ, ಅದೇ ಮೋಕ್ಷವಾಗುತ್ತೆ ಅಂತ ಹೇಳ್ತಾನೆ. 14ನೇ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ, ಯಾವತ್ಯಶ್ಚೇಹ ವಿದ್ಯಂತೆ ಶ್ರುತಯಃ ಸ್ಮೃತಿಭಿಃ ಸಹ ವಿದಧತ್ಯುರು ಯತ್ನೇನ ಕರ್ಮಾತೋ ಭೂರಿ ಸಾಧನಂ. ಪರಿಚ್ಛೇದ ಮತ್ತೆ ನೋಡ್ಕೊಳ್ಳಿ. ಯಾವತ್ಯಃ ಚ ಇಹ ವಿದ್ಯಂತೆ ಶ್ರುತಯಃ ಸ್ಮೃತಿಭಿಃ ಸಹ ವಿದಧತಿ ಉರು ಯತ್ನೇನ ಕರ್ಮ ಅತಃ ಭೂರಿ ಸಾಧನಂ. ಪರಿಚ್ಛೇದ ಮತ್ತೊಮ್ಮೆ ಮಾಡ್ತೇನೆ. ಯಾವತ್ಯಃ ಚ ಇಹ ವಿದ್ಯಂತೆ ಶ್ರುತಯಃ ಸ್ಮೃತಿಭಿಃ ಸಹ ವಿದಧತಿ ಉರು ಯತ್ನೇನ ಕರ್ಮ ಅತಃ ಭೂರಿ ಸಾಧನಂ. 12 ಪದಗಳಿಂದ ರಚಿತವಾಗಿರುವ ಶ್ಲೋಕವಿದು. ಇದನ್ನು ಪಾಠ ಮಾಡುವಾಗ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮೀಜಿಯವರು ಒಂದು ಮಾತು ಹೇಳಿ, ಯಾವಂತ್ಯಶ್ಚೇಹ ಎಂದು ಕೆಲವು ಗ್ರಂಥಗಳಲ್ಲಿ ಪ್ರಿಂಟ್ ಆಗಿರುತ್ತೆ ಮಗು, ಅದು ತಪ್ಪು. ಯಾವಂತ್ಯ ತಪ್ಪು, ಯಾವತ್ಯ ಸಾಕು. ಯಾವತಿ, ಯಾವತ್ಯೌ, ಯಾವತ್ಯ ಈಕಾರ ಅಂತಹ ಸ್ತ್ರೀಲಿಂಗ, ಯಾವತಿ ಶಬ್ದ ಪುಲ್ಲಿಂಗದಲ್ಲಿ ಯಾವಾನ್, ನಪುಂಸಕಲಿಂಗದಲ್ಲಿ ಯಾವತ್, ಸ್ತ್ರೀಲಿಂಗದಲ್ಲಿ ಯಾವತ್ಯ. ಯಾವತ್ಯ ಚ ಇಹ ವಿದ್ಯಂತೆ ಶ್ರುತಯ ಸ್ಮೃತಿಭಿಃ ಸಹ ವಿದಧತಿ ಉರು ಯತ್ನೇನ ಕರ್ಮ ಅತಃ ಭೂರಿ ಸಾಧನ ಅಭ್ಯುಪೇತ್ಯ ಏವ ಮುಚ್ಯತೆ. ಹೇಳ್ತಾ ಇದ್ದಾನೆ ಪೂರ್ವಪಕ್ಷಿ ಸ್ವಾಮಿ, ಅಭ್ಯುಪೇತ್ಯ ನೀವು ಹೇಳುವಂಥ ಆತ್ಮಜ್ಞಾನವನ್ನು ಒಪ್ಪಿಕೊಂಡು ನಾ ಮಾತಾಡಿದೆ. ಆತ್ಮಜ್ಞಾನ ಅಂತಂದಿದೆ, ಅದನ್ನು ಉಪನಿಷತ್ತುಗಳಲ್ಲಿ ತಿಳಿಸಿದೆ ಅಂತ ನೀವು ಹೇಳಿದ್ದೀರಲ್ಲ, ಈ ನಿಮ್ಮ ಸಿದ್ಧಾಂತವನ್ನ ಒಪ್ಪಿಕೊಂಡು ನಾವು ಮಾತಾಡಿದೆ. ನಿಜವಾಗಿ ಹೇಳಬೇಕಾದ್ರೆ ಆತ್ಮಜ್ಞಾನವನ್ನ ಎಲ್ಲಿಯೂ ಹೇಳೇ ಇಲ್ಲ. ಎಂಥ ಅನ್ಯಾಯವಿದು? ಆತ್ಮಜ್ಞಾನದ ಬಿಸಿ ಈಶಾ ಕೇನ ಕಟ ಯಾವ ಉಪನಿಷತ್ತಿನಲ್ಲೂ ಇಲ್ಲ. ವೇದಗಳಲ್ಲಿ ಎಲ್ಲಿಯೂ ಕೂಡ ಆತ್ಮಜ್ಞಾನದ ಸೊಲ್ಲೆ ಇಲ್ಲ. ಅಭ್ಯುಪೇತ್ಯ ನಿಮಗೋಸ್ಕರವಾಗಿ ಆತ್ಮಜ್ಞಾನವನ್ನ ಒಪ್ಪಿಕೊಂಡು ಈ ಮಾತನಾಡಿ. ನೆತು ನಿಜವಾಗಿ ನೋಡಿದರೆ ಯಥಾವಸ್ಥಿತ ಆತ್ಮವಸ್ತು ವಿಷಯ ಜ್ಞಾನಮಸ್ತಿ. ಅಂಡರ್ಲೈನ್. ಪೂರ್ವ ಪಕ್ಷಿ ಪ್ರಕಾರ
ಹಬ್ಬಾನೆ. ವೀರ ಮೀಮಾಂಸಕರ ಪ್ರಕಾರ ನೋವೇರಿಂದ ಶಾಸ್ತ್ರ ಆತ್ಮಜ್ಞಾನ ಹ್ಯಾಸ್ ಬಿನ್ ಅಡ್ಮಿನಿಸ್ಟರ್ಡ್. ಆತ್ಮಜ್ಞಾನವನ್ನ ಎಲ್ಲೂ ಹೇಳಿ ನಿಮ್ಮ ಭ್ರಮೆ ಏನ್ಬಿಟ್ಟ ಏನ್ ಸ್ವಾಮಿ ಇದು ವೇದಾಂತಿಗಳು ಆತ್ಮಜ್ಞಾನವೇ ಪರಮ ತಾತ್ಪರ್ಯ. ಆತ್ಮಜ್ಞಾನವನ್ನೇ ಉಪನಿಷತ್ತುಗಳು ಹೇಳಿದ್ದಾರೆ, ಆತ್ಮಜ್ಞಾನವನ್ನ ವೇದಗಳು ಹೇಳಿದ್ದಾರೆ ಅಂತ ಹೇಳ್ತಾ ಬಂದ್ರೆ ಇಲ್ಲಿವರೆಗೂ ಶಾಂತವಾಗಿದ್ದ, ಇವಾಗ ಹೇಳ್ತಾ ಇದ್ದ ನೋಡಿ. ನಿಮಗೆ ಬೇಜಾರಾಗಬಾರ್ದು ಅಂತ ಮಾಡಿಕೊಂಡು ಇಷ್ಟೆಲ್ಲ ಮಾತಾಡಿ. ನಿಜವಾಗಿ ಹೇಳಬೇಕಾದರೆ ವೇದಗಳಲ್ಲಿ ಆಗಮಗಳಲ್ಲಿ ಶಾಸ್ತ್ರ ಪುರಾಣಗಳಲ್ಲಿ ಎಲ್ಲಿಯೂ ಕೂಡ ವಸ್ತು ತಂತ್ರಜ್ಞಾನವನ್ನು ಹೇಳಿಯೇ ಇಲ್ಲ. ರಾಮ್ 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 ರಾಮ ಎಂತ ಭಯಂಕರ ಸತ್ಯ ಇದು ಅವನ ಪ್ರಕಾರ. ಅಭ್ಯುಪೇತ್ಯ ಏವ ಮುಚ್ಚತೆ ನಚು ನೆವರ್ ಯಥಾವಸ್ಥಿತ ಆತ್ಮ ವಸ್ತು ವಿಷಯ. ಆತ್ಮ ಇರುವಂತೆ ತಿಳ್ಕೊಳ್ಬೇಕು ಅದು. ಯಥಾವಸ್ಥಿತ ಆತ್ಮ ವಸ್ತು ವಿಷಯ ಜ್ಞಾನಂ ವಸ್ತು ತಂತ್ರ ಜ್ಞಾನಂ ಬ್ರಹ್ಮ ಜ್ಞಾನಂ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಅಂತ ಜ್ಞಾನವು ಅನತು ಅಸ್ತಿ ಇಲ್ಲ ಹೇಳಿ ಎಲ್ಲೂ ಹೇಳಿ. ಎಲ್ಲೆಲ್ಲಿ ಜ್ಞಾನ ಶಬ್ದವನ್ನು ಬಳಸಿದ್ದಾರೋ ಅಲ್ಲಿ ಉಪಾಸನ ಅಂತ. ಇದು ವೀರ ಮೀಮಾಂಸಕರ ಧೀರ ಸಂದೇಶ. ಯಾಕೆ ಅಂದ್ರೆ ತತ್ ಪ್ರತಿಪಾದಕ ಪ್ರಮಾಣ ಭಾವಾತಿ. ನೀವು ಹೇಳುವಂತ ಆತ್ಮಜ್ಞಾನವನ್ನ ಪ್ರತಿಪಾದನೆ ಮಾಡುವಂತ ವೇದ ವೇದಾಂತ ಪ್ರಮಾಣಗಳೇ ಅಭಾವ ಇಲ್ಲದ್ದರಿಂದ ಏನ್ ಹೇಳ್ಬೇಕಿರುತ್ತೆ. ಇದು ಆರ್ಗ್ಯುಮೆಂಟೇಷನ್. ಕೋರ್ಟಿಗೆ ಬಂದಿ ಯಾರೆ ವೇದಾಂತಿಗಳು ಮೀಮಾಂಸಕರು ಸುರೇಶ್ವರಾಚಾರ್ಯರು ಮತ್ತು ಜೈಮಿನಿ ಆಚಾರ್ಯ ಇಬ್ರು ಕುಸ್ತಿ ಕಾಯ್ತಾ ಇದ್ದಾರೆ. ವೀರ ಮೀಮಾಂಸಕ ಹೇಳ್ತಾ ಇದ್ದ ಕರ್ಮಗಳಿಂದಲೇ ಮೋಕ್ಷ, ನಿತ್ಯ ಕರ್ಮಾನುಷ್ಠಾನವನ್ನ ಮಾಡಲೇಬೇಕು, ಕಾಮ್ಯ ಕರ್ಮಗಳನ್ನು ಪ್ರತಿಷಿದ್ಧ ಕರ್ಮಗಳನ್ನು ಬಿಟ್ಟು ಮೋಕ್ಷ ಸಿದ್ಧವಾಗಿದೆ. ಅಪ್ಪ ನಮ್ ಜ್ಞಾನಕ್ಕೇನಪ್ಪ ಗತಿ? ಜ್ಞಾನವನ್ನು ಎಲ್ಲೂ ಹೇಳಿ ನಿಮ್ಮ ಭ್ರಮೆ. ಸುರೇಶ್ವರಾಚಾರ್ಯರೇ ನಿಮ್ಮ ಮನಸ್ಸಿನಲ್ಲಿ ಭ್ರಾಂತಿ ಕೂತ್ಬಿಟ್ರಿ. ಆತ್ಮಜ್ಞಾನ ಬ್ರಹ್ಮಜ್ಞಾನ ತತ್ವಜ್ಞಾನ ವಸ್ತು ತಂತ್ರಜ್ಞಾನ ಎಲ್ಲಿಯೂ ಹೇಳಿದ್ದ. ಇದು ಜ್ವರ ಇದೆ. ನಿಜವಾಗಿ ನೋಡಿದರೆ ಇರುವಂತಹದ್ದೇ ಆತ್ಮಜ್ಞಾನ. ಆತ್ಮಜ್ಞಾನವೇ ಎಲ್ಲ ಕಡೆ ಪ್ರತಿಪಾದ್ಯವಾಗಿದೆ. ಇಲ್ಲ ಅಂತ ಹೇಳ್ತಾ ಇದ್ದಾನೆ ಪೂರ್ವಪಕ್ಷಿ. ತತ್ಪ್ರತಿಪಾದಕ ಪ್ರಮಾಣ ಭಾವಾದ ಅಂತ ವಸ್ತು ತಂತ್ರಜ್ಞಾನದ ವಿಚಾರವನ್ನ ನಿರ್ಗುಣ ನಿರ್ವಿಶೇಷವಾಗಿರುವ ಪರಬ್ರಹ್ಮವನ್ನ ಪ್ರತಿಪಾದನೆ ಮಾಡುವಂತ ಪ್ರಮಾಣವು ಎಲ್ಲಿಯೂ ಇಲ್ಲ. ಶ್ಲೋಕ ಶ್ರೀ ಸುರೇಶ್ವರಾಚಾರ್ಯ ಉವಾಚ ಯಾವತ್ಯಶ್ಚೇಹ ವಿದ್ಯಂತೆ ಶ್ರುತಯ ಗತಿಭಿಸ್ಸಹ ವಿದಧತಿ ಉರು ಯತ್ರೇನ ಕರ್ಮಾತೋ ಭೂರಿ ಸಾಧನಂ. ಆದ್ದರಿಂದ ಕರ್ಮವೇ ಮೋಕ್ಷಕ್ಕೆ ಸಾಧನ, ಕರ್ಮಗಳಿಂದಲೇ ಮೋಕ್ಷ ನಿಮ್ಮ ವೇದಾಂತ ಜ್ಞಾನದಿಂದಲ್ಲ. ವೇದಾಂತಕ್ಕೆ ಸ್ಥಾನಮಾನವೇ ಇಲ್ಲ. ವೇದಾಂತಗಳಲ್ಲಿ ಎಲ್ಲಿಯೂ ಕೂಡ ಬ್ರಹ್ಮವನ್ನಾಗಲಿ ಆತ್ಮನನ್ನಾಗಲಿ ಉಪದೇಶ ಮಾಡಿಯೇ ಇಲ್ಲ ಅನ್ನುವಂತಹದ್ದು ಪೂರ್ವ ಪಕ್ಷಿಗಳ ಆಗ್ರಹ. ತುಂಬಾ ಜ್ವರ ಇದೆ. ಇಲ್ಲಿಗೆ ಇವತ್ತಿನ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ತ್ರಿಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಖೀಯ ಮಾಮೃತಾದಿ. ಓಂ ಶಾಂತಿ ಶಾಂತಿ ಶಾಂತಿ.